सत्यं परम धीमहि तापत्रयोन्मूलनम् श्रीमद्भागवते महामुने निगमकल्पतरोर्गलितं फलम् संसर्वभूतहृदयम् श्रीकृष्ण परमात्मने नमः। ನಿನ್ನೆ ದಿವಸ ಈ ದಶಮಸ್ಕಂದದ 23ನೇ ಅಧ್ಯಾಯದಲ್ಲಿ 12 ಶ್ಲೋಕ ನೋಡಿದೀವಿ. ಅಲ್ಲಿ ಗೋಪಾಲಕರೆಲ್ಲ ತುಂಬ ಹಸಿವಾಗ್ತಿದೆ, ಪರಮಾತ್ಮ ಏನಾದರೂ ಮಾಡು, ತುಂಬ ಇದಾಗ್ತಿದೆ, ಎಲ್ಲರೂ ಬಲರಾಮನ ಹತ್ರ ಕೃಷ್ಣ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇ ಸಮೀಪದಲ್ಲೇ ಯಜ್ಞ ನಡೀತಾ ಇದೆ, ಅಲ್ಲಿ ಹೋಗಿ ಕೇಳಿ ಕೊಡ್ತಾರೆ, ಏನು ಕಳಿಸ್ತಾರೆ, ಅವರೆಲ್ಲ ಹೋಗ್ತಾರೆ. ಅಲ್ಲಿ ಇನ್ನು ಅಗ್ನಿಶೋಮ್ಯ ಪಶು ಇದಾಗ್ತಿದೆ ಅಂತ, ಅದು ಆಗ್ನೇನು ಕೊಡೋಕೆ ಬರಲ್ಲ, ಅದು ಅಮ್ಗಿಬೇಕು, ಅದು ಆಮ್ಗೆ ಕೊಡೋದು ಅಂತ ಯೋಚನೆ ಮಾಡಿ ಅವರು ಹ್ಞೂ ಕೊಡ್ತೀನಿ ಅಂತ ಹೇಳಿಲ್ಲ, ಕೊಡಲಿಲ್ಲ ಅಂತ ಹೇಳಿಲ್ಲ. ಇವ್ರಿಗೆ ಬೇಜಾರಾಯ್ತು, ವಾಪಸ್ ಆಮೇಲೆ ಪರಮಾತ್ಮ ಇವಾಗ ಹೇಳ್ತಾನೆ, ಬಂದ್ಬಿಟ್ಟು ಹೇಳ್ತಾರೆ ಅವರು ಕೊಡ್ಲಿ ಅಂತ ಹೇಳಿಲ್ಲ, ಕೊಡ್ಲು ಕೊಡ್ತೀವಿ ಅಂತ ಹೇಳಿಲ್ಲ, ಕೊಡಲಿಲ್ಲ ಅಂತ ಹೇಳಿಲ್ಲ, ಸುಮ್ಮನೆ ಬಂದ್ಬಿಟ್ಟು ಪರಮಾತ್ಮ ಅಂತ ಹೇಳಿ ಹೇಳೋಣ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, तदुपाकर्ण्य भगवान रहस्य जगदीश्वरः व्याजहार पुनर्गोपान दर्शयन् लौकिकीं गतिं. ಅವರು ಹೇಳಿದ ಮಾತನ್ನು ಕೇಳಿಬಿಟ್ಟು ತಕ್ಕಬಿಟ್ಟಂತೆ ಪರಮಾತ್ಮ. ಇಷ್ಟ ಈ ಗೊಡ್ ವೈದಿಕ ಹಣೆ ಬರ ಅನ್ಕೊಂಡು ಆ ಜಗದೀಶನಾದ ಪರಮಾತ್ಮ ಏನ್ ಅನ್ಕೊಂಡ, ಆ ನಂದಗೋಪಾಲ ಹತ್ರ, ಆ ನಂದಗೋಪಾಲ ಗೋಪಾಲಕರ ಹತ್ರ, ನೋಡ್ರಪ್ಪ ಇನ್ನೊಂದು ಲೌಕಿಕವಾದ ಕೃತಿ ಇದೆ, ಅದನ್ನ ಹೇಳ್ತೀನಿ, ಅದರಂತೆ ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ. ಈ ವೈದಿಕರು ಏನ್ ಮಾಡೋದು, ತಾತಾಧಾರ ಏನ್ ಕೊಡೋರಲ್ಲ. ಇವಾಗ ನೋಡಿ, ಮಾಂ ಜ್ಞಾಪಯತ ಪತ್ನೀಭ್ಯ ಸಸಂಕರ್ಷಣ ಆಗತಂ ದಾಸ್ಯಂತಿ ಕಾಮ ಮನ್ನಂ ವಹ ಸ್ನಿಗ್ಧ ಮಯ್ಯುಷಿತ ಧಿಯ. ಅಲ್ಲಿ ಯಜ್ಞ ಪತ್ನಿಯವರು ಇದಲ್ಲ, ಅದು ಋತ್ವಿಜರ ಪತ್ನಿಯವರು ಅಲ್ಲಿ ಯಜ್ಞ ಅಡಿಗೆ ಮಾಡ್ತಾ ಇರುವಂತವರೆಲ್ಲ ಇದ್ದಾರೆ, ಅಲ್ಲಿ ಹೆಂಗಸರು ಅಡಿಗೆ ಮಾಡ್ತಿದ್ದಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಆ ಪತ್ನಿಗಳಿಗೆ ಹೇಳಿ, ಸಂಕರ್ಷಣ ಸಮೇತವಾಗಿ ಪರಮಾತ್ಮ ಕೃಷ್ಣ ಬಲಿದಾನೆ ಅಂತ ಹೋಗಿ ಹೇಳಿ, ಅವ್ರು ಬೇಕಾದ ನನ್ನ ಕೊಡ್ತಾರೆ, ನನ್ನಲ್ಲಿ ಭಾರಿ ಪ್ರೇಮ ಉಳ್ಳವರು, ನನ್ನಲ್ಲಿಯೇ ವಾಸವಾಗಿರೋ ಬುದ್ಧಿ ನನ್ನಲ್ಲೇ ವಾಸವಾಗಿರುವವರು, ಅವ್ರಿಗೆ ಹೋಗಿ ಹೇಳಿ ಹೇಳಿಕೊಂಡು ಬೇಕಾದ್ರೂ ಕೊಡ್ತಾರೆ ಅಂತ ಪರಮಾತ್ಮ ಇವ್ ನನ್ನ ಉಪಾಯ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಗತ್ವಾಥ ಪತ್ನಿ ಶಾಲಾಜ ದೃಷ್ಟ್ವಾ ಸೇನಾಸ್ವಲಂಕೃತಾ ದತ್ವಾ ದ್ವಿಜ ಸತೀರ್ಗೋಪಾಹ ಪ್ರಶ್ರಿತ ಇದಮಬ್ರುವನ್. ಹಾ, ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಗೋಪರೆಲ್ಲ ಪತ್ನಿ ಶಾಲೆ ಹತ್ರ ಹೋದಂತೆ. ಹಿಂದ್ಗಡೆ ಯಜ್ಞ ನಡೀತಾ ಇರೋದು, ಹಿಂದ್ಗಡೆಯಲ್ಲಿ ದೊಡ್ಡ ಪತ್ನಿ ಶಾಲೆ ಇತ್ತು, ಅಲ್ಲಿಗೆ ಹೋದಂತೆ. ಅವರೆಲ್ಲ ಅಲಂಕಾರ ಮಾಡ್ಕೊಂಡು ಅಡಿಗೆ ಮಾಡಿ ಸುಮ್ಮನೆ ರಾಮ ಕೂತಿದ್ದಂತೆ. 12 ಅವ್ರಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿದಂತೆ, ಪತ್ನಿ ಯಜ್ಞ ಪತ್ನಿಗಳು, ದೀಕ್ಷಿತರ ಪತ್ನಿಗಳು, ಇವರೆಲ್ಲ ಇವರು ಋತ್ವಿಜರ ಪತ್ನಿಗಳು, ವೇದಾಧ್ಯಯನ ಮಾಡಿದ ಪತ್ನಿಗಳು ನಮಸ್ಕಾರ ಮಾಡಿಬಿಟ್ಟು ಬಹಳ ವಿನೀತರಾಗಿ ಈ ಮುಂದಿನ ಮಾತ್ರ ಹೇಳಿದ್ರಂತೆ. ಅವರಿಗೆ ಈ ರೀತಿ ಆಗಿದೆ ಪ್ರಸಂಗ, ಇದಕ್ಕೆ ನೀವು ಕೊಡ್ಬೇಕು ಅನ್ನ ಕೇಳ್ಕೊತಾರೆ. ನಮೋ ವಿಪ್ರ ಪತ್ನಿಭ್ಯ ನಿಬೋಧ ತವತಾಂಸಿನಃ ಇತೋ ವಿದೂರೆ ಚರತಾ ಕೃಷ್ಣೇ ನೇಹೇ ಹಿತಾ ವಯಂ. ನಿಮ್ಗೆ ನಮಸ್ಕಾರ ವಿಪ್ರ ಪತ್ನಿಗಳಿರ, ನಮ್ಮ ಮಾತನ್ನು ಕೇಳಿ, ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ಕೃಷ್ಣನು ಓಡಾಡ್ಕೊಂಡಿದ್ದಾನೆ, ಹಸುಗಳನ್ನ ಕರ್ಕೊಂಡು ಓಡಾಡ್ಕೊಂಡಿದ್ದಾನೆ. ನಾವುಗಳು ಕೂಡ ಕೃಷ್ಣ ಜೊತೆ ಎಲ್ಲ ಓಡಾಡ್ಕೊಂಡಿದೀವಿ, ನಾವೆಲ್ಲ ಇಲ್ಲಿ ಬಂದಿದೀವಿ, ನಮಗೆಲ್ಲ ತುಂಬಾ ಹಸಿವಾಗಿದೆ. ಕಾಶ್ಚಾರಯನ್ ಗೋಪಾಲೈ ಸರಾಮೋ ದೂರಮಾಗತಃ ಭುಕ್ಷಿತಸ್ಯ ತಸ್ಯಾನ್ನಂ
ಸಾನುಗಸ್ಯ ಪ್ರದೀಯತ. ಎಲ್ಲ ಹಸುವನ್ನು ಓಡಾಡಿಸ್ಕೊಂಡು ಹಸು ಮೇಯಿಸ್ಕೊಂಡು ಇರುವಾಗ ಬಲರಾಮ ಸಮೇತ ಬಂದಿದ್ದೀವಿ, ಬಹಳ ದೂರ ಬಂದ್ಬಿಟ್ಟಿದ್ದೀವಿ, ತುಂಬಾ ಹಸಿವಾಗ್ಬಿಟ್ಟಿದೆ ನಮ್ಗೆಲ್ಲ, ದಯವಿಟ್ಟು ನೀವು ಅನ್ನ ಕೊಡಿ ನಮ್ಗೆ, ಚಿನ್ನಕ್ಕೆ ಏನಾದ್ರೂ ಕೊಡಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಆ ಗೋಪರಲ್ಲ ದನ ಕಾಯೋರಲ್ಲ ಆ ಯಜ್ಞಪತ್ನಿ ದೀಕ್ಷೆ ಪತ್ನಿ ಓ ಬನ್ನಿ ಆಯ್ತಂತೆ ಅಜ್ಜಿ ಹೇಳಿದ್ರು ಶಿವಾಗ್ಬಿಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಬಹಳ ಇದಾಗಿದ್ದಾರೆ, ನಮ್ಮ ಬಲರಾಮ ಸಮೇತ ಬಂದಿದ್ದಾರೆ, ಅವರಿಗೆಲ್ಲ ಏನಾದ್ರೂ ಕೊಡಿ, ತುಂಬಾ ಹಸಿರು ಕೊಡಿದ್ರೆ ಅನ್ನ ಕೊಟ್ರೆ ತುಂಬಾ ಅನುಕೂಲ ಉಪಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಯಜ್ಞ ದೀಕ್ಷಿತ ಪತ್ನಿಗೂ ಮತ್ತೆ ಅಲ್ಲಿರ್ತಕ್ಕಂತಹ ನಿತ್ವಿಜದ ಪತ್ನಿಗೂ ಅರಿಕೆ ಮಾಡ್ಕೊಂಡ್ರು. ಅಡಿಕೆ ಮಾಡ್ಕೊಂಡು ಕೂಡಲೇನೆ ಅವ್ರು ಏನ್ ಮಾಡಿದ್ರು, ಸ್ವಾಚ್ಯುತಮುಪಾಯಾತಂ ನಿತ್ಯಂ ತದ್ದರ್ಶನೋತ್ಸುಕಾಃ ತತ್ಕಥಾ ಕ್ಷಿಪ್ತ ಮನಸಃ ಬಭೂವುರ್ಜಾತ ಸಂಭ್ರಮಃ. ಅಲ್ಲಿ ಕೇಳ ಅಚ್ಯುತ ಬಂದಿದ್ದಾನೆ, ಬಲರಾಮ ಸಮೇತ ಪರಮಾತ್ಮ ಬಂದಿದ್ದಾನೆ ಕೂಡಲೇನೆಯೇ ಅವರೆಲ್ಲರೂ ಕೂಡ ಬಹಳ ಸಂತೋಷಗೊಂಡವರಾಗಿ ತದ್ದರ್ಶನೋತ್ಸುಕಾಃ ಅವ್ರು ನೋಡ್ಬೇಕು, ಕೃಷ್ಣ ನೋಡ್ಬೇಕು, ಬಲರಾಮ ನೋಡ್ಬೇಕು ಅಂತೇಳಿ ಬಹಳ ಆಸೆಯಿಂದ ಕೂಡ ಯಾವಾಗಲೂ ಅವ್ರು ಒದ್ದಾಡ್ತಿದ್ರು. ನಿತ್ಯಂ ಬರೀ ಕೃಷ್ಣ ಬಗ್ಗೆ ನೋಡಿ ಕೇಳಿದ್ದೆ ಹೋಗ್ತಾವು, ಕೃಷ್ಣನಿಂದ ನೋಡೋಕೆ ಆಗ್ಲಿಲ್ಲ ಅವ್ರಿಗೆ, ಯಾವಾಗ್ಲೂ ಕೃಷ್ಣ ನೋಡ್ಬೇಕು, ಕೃಷ್ಣ ಹತ್ರ ಇರ್ಬೇಕು ಅಂತೇಳಿ ಬಹಳ ಬಯಸ್ತಾ ಇದ್ದಂತಹ ಆ ಎಲ್ಲಾ ಆ ವಿಪ್ರರ ಪತ್ನಿಯರೆಲ್ಲರೂ ಕೂಡ ಕಥಾಕ್ಷಿಪ್ತ ಮನಸ್ಸ ಆ ಕೃಷ್ಣನ ಕಥೆಯಿಂದ ಹಾಕಲ್ಪಟ್ಟ ಮನ ಅದರಿಂದ ಎಳೆಪಟ್ಟ ಮನಸ್ಸುಳ್ಳವರಾಗಿ ಜಾತಿ ಸಂಭ್ರಮ, ಅಯ್ಯೋ ಹೋಗೋಣ ಹಾಗಾದ್ರೆ ಕೃಷ್ಣ ಹತ್ರ ಹೋಗೋಣ, ಕೃಷ್ಣ ಹೇಳಿ ಕಳಿಸಿದ್ದಾನೆ ಅಂದ್ಮೇಲೆ ಇವಾಗ ಇದಕ್ಕಿಂತ ಭಾಗ್ಯ ಬೇಕೆ ಅಂತ ಹೇಳ್ಬಿಟ್ಟು ಆ ಕ್ಷಣ ಬಕೆಟ್ಗಳಿಗೆ ಬೇಸನ್ಗಳಿಗೆ ಅನ್ನ ಸಾರು ಹುಳಿ ಲಡ್ಡು ಎಲ್ಲರೂ ತುಂಬಿಕೊಂಡ್ರು. ಚತುರ್ವಿಧಂ ಬಹುಗುಣಂ ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೈಹಿ ಅಭಿಸಸ್ರು ಪ್ರಿಯಂ ಸರ್ವಾಃ ಸಮುದ್ರಮಿವ ನಿಮ್ನಗಾಃ. ಚತುರ್ವಿಧ ಭಕ್ಷ್ಯ ಭೋಜ್ಯ ಚೋಹ್ಯ ಲೇಹ್ಯ, ನಾಲ್ಕು ಪ್ರಕಾರವಾಗಿರ್ತಕ್ಕಂತಹ ಅನ್ನ, ಬಹುಗುಣ ತುಂಬಾ ಷಡ್ರಸೋಪೇತವಾಗಿರ್ತಕ್ಕಂಥದ್ದು, ಅದೆಲ್ಲವನ್ನು ಪಾತ್ರೆಗಳಲ್ಲಿ ಅನ್ನವನ್ನು ತುಂಬಿಕೊಂಡ್ಬಿಟ್ಟು ಸರಸರ ಹೋದ್ರಂತೆ. ಸಮುದ್ರಕ್ಕೆ ನದಿ ನೀರುಗಳು ಹೇಗೆ ನುಗ್ಗು ಹೋಗುತ್ತೋ ಆ ರೀತಿ ಆ ಎಲ್ಲಾ ವಿಪ್ರಪತ್ನಿಯರೆಲ್ಲ ಆ ಯಜ್ಞದ ನಡೆ ಏನೋ ನಡ್ಕೊಳ್ಳಿ, ನೆಟ್ಟಲ್ಲಿ ಮಾಡಿ ಏನ್ ಮಾಡಲಿ, ಯಜ್ಞಕ್ಕಿಂತ ಯಜ್ಞಪತಿ ಅಲ್ಲಿದ್ದಾನೆ, ಯಜ್ಞ ಸ್ವಾಮಿ ಅವನೇ ಸಾಕ್ಷಾತ್ ಬಂದ್ಮೇಲೆ ಇನ್ನು ಯಜ್ಞ ಯಾತಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಯಜ್ಞದ ಫಲ ನಮ್ಗೆ ಸಿಕ್ತು ಅನ್ನೋ ಹಾಗೇನೆ ಆ ಭಾವನೆ ಇಟ್ಕೊಂಡವರಾಗಿ ಅವರೆಲ್ಲರೂ ಕೂಡ ಸಮುದ್ರವನ್ನು ಕೂತು ನದಿ ನೀರು ಹೋಗುವ ಹಾಗೇನೆ ಎಲ್ಲಾ ವಿಪ್ರಪತ್ನಿಯರೆಲ್ಲ ಒಟ್ಟಿಗೆ ಗುಂಪು ಗುಂಪು ಹೊಟ್ಟೆ ಹೋಗ್ಬಿಟ್ರು. ಖಾಲಿ ಯಜ್ಞಶಾಲೆ ನಾಯಿ ಬಂದು ಕೇಳೋದಿಲ್ಲ, ಅಲ್ಲಿ ಕೂಡ ವೈದಿಕರು ಇದ್ರಲ್ಲಿ ಇರ್ತಾರ ಯಜ್ಞಶಾಲೆಯಲ್ಲ, ಅಡುಗೆ ಮನೆ ಯಾಕಿರ್ತಾರಲ್ಲ ಅಷ್ಟೇ ಅಲ್ಲ, ಕೆಲವು ಜನ ನಿಷಿದ್ಧಮಾನ ಪತಿಭಿ ಬಂಧುಭಿ ಭಗವತ್ಯುತ್ತಮ ಶ್ಲೋಕೆ ದೀರ್ಘ ಶ್ರುತ ಧೃತಾಶಯ. ಅಲ್ಲಿ ಕೆಲವು ಅವ್ರ ವಿಪ್ರಪತ್ನಿಯವ್ರು ಇಬ್ರು ತುಂಬಾ ನೋಡೋಕು ಬಂದಿದ್ರು, ಅವ್ರ ಅಂತ ಮುಂದೆ ಬಂದಿದ್ರು ಅಕ್ಷ ಎಲ್ಲ ಬಂದ್ರು, ಹೇ ಬೇಡ ಬೇಡ ಹೋಗ್ಬೇಡಿ ಹೋಗ್ಬೇಡಿ ಅಂತೇಳಿ ಗಂಡಲ್ ತಡದಂತೆ, ಅಂತ ಮುಂದೆ ತಡದಂತೆ, ಬಂಧುಗಳು ತಡದಂತೆ, ಅದೆಲ್ಲ ಕೇಳಕ್ಕಾಗಲ್ಲ, ಅದೆಲ್ಲ ಬೇಕಿಲ್ಲ. ಅದೇ ಉತ್ತಮ ಶ್ಲೋಕನಾದ ಭಗವಂತನಲ್ಲಿ ಬಹಳ ದಿನ ಕೇಳಿದಂತಹ ಮನಸ್ಸುಳ್ಳಾದ ಅವರು ಎಳೆಯಲ್ಪಟ್ಟ ಹೃದಯ ಉಳ್ಳವರಾಗಿ ಆಸೆ ಉಳ್ಳವರಾಗಿ ಅವ್ರು ಹೊರಟೋಗ್ಬಿಟ್ರು ಅದರಲ್ಲಿ ತಗೊಂಡು. ಏನಾದ್ರು ಹೇಳ್ಕೊಳ್ಳಿ ಎಂತ ಹೇಳ್ಕೊಳ್ಳಿ, ನಂಗೆ ಯಜ್ಞವೂ ಬೇಡ ಯಜ್ಞವೂ ಬೇಡ, ನಮ್ಮ ಕೃಷ್ಣ ಪರಮಾತ್ಮನೇ ಸಾಕು ಅಂದ್ಬಿಟ್ಟು ಹೊರಟೋಗ್ಬಿಟ್ರು. ಯಮುನೋಪವನೇಶೋ ಕನವ ಪಲ್ಲವ ಮಂಡಿತೆ ವಿರಚಂತಂ ವೃತಂ ಗೋಪೈ ಸಾಗ್ರಜಂ ದದೃಶು ಸ್ತ್ರೀಯಃ. ಆ ಯಮುನಾ ನದಿಯ ಚೀರದಲ್ಲಿ ಆ ಚಿಗುರುಗಳಿಂದ ಮರದ ಚಿಗುರುಗಳಿಂದ ಅಲಂಕೃತವಾಗಿರುವಂತಹ ವೃಕ್ಷದ ಒಂದು ಕಾಂತಿಯಿಂದ ಕಂಗೊಳಿಸ್ತಾ ಇದ್ದಂತಹ ಆ ಅಶೋಕವನದಲ್ಲಿ ಆ ನನ್ನ ಗೊಲ್ಲರಿಂದ ಸುತ್ತುವರಿಯಲ್ಪಟ್ಟಂತಹ ಬಲರಾಮನ ಕೂಡಿಕೊಂಡಂತಹ ಪರಮಾತ್ಮನನ್ನ ಕಂಡು ಬಿಟ್ರು. ದ್ವಿಜಪತ್ನಿಯರು ಬಂದು ಬೋಡೇ ಬಿಟ್ರು, ಕೃಷ್ಣ ಪರಮಾತ್ಮ ಇದೇನೆ ಪಕ್ಕದಲ್ಲಿ ಬಲರಾಮ ಇದ್ದಾನೆ, ನಂದಗೋಪುರದ ಗೊಲ್ಲರೆಲ್ಲ ಗೊಲ್ಲರೆಲ್ಲ ಇದ್ದಾರೆ, ಅವರೆಲ್ಲರಿಂದ ಕೂಡಿಕೊಂಡಂತಹ ಪರಮಾತ್ಮನ್ನ ಈ ವಿಪ್ರಪತ್ನಿಯೆಲ್ಲ ಬಂದು ಆ ಬಕೆಟ್ ಒಬ್ಬೊಬ್ರು ಎರಡು ಬಕೆಟ್ ಇಟ್ಕೊಂಡಿದ್ದಾರೆ, ಇನ್ ಕೆಲವು ಜನ ಬೇಸನ್ನು, ಇನ್ ಕೆಲವು ಜನ ಬೇರೆ ಜಗ ಎಲ್ಲಾದ್ರೂ ತಂದ್ಬಿಟ್ಟಿದ್ದಾರೆ. ಚತುರ್ವಿಧವಾದ ಆಹಾರ ಭಕ್ಷ ಭೋಜ್ಯ ಚೋಕ್ಯಲೇಖ್ಯ ಬಹುಗುಣ ಪೇದಂತ ಬಾಳೆ ಸಮೇತ ತಂದ್ಬಿಟ್ಟಿದ್ದಾರೆ ಪರಮಾತ್ಮನಿಗೆ, ಇದನ್ನು ಕೊಡ್ಬೇಕು ಇದನ್ನು ಕೊಡ್ಬೇಕು ಇದನ್ನು ಬೇಸು ಪಾಕೋಬೇಕು ತಂದ್ಬಿಟ್ಟಿದ್ದಾರೆ. ಶ್ಯಾಮಂ ಹಿರಣ್ಯ ಪರಿಧಿಂ ವನಮಾಲ್ಯ ಬರ್ಹ ಧಾತು ಹಿರಣ್ಯ ಪರಿಧಿಂ ವನಮಾಲ್ಯ ಬರ್ಹ ಧಾತು ಪ್ರಬಾಲ ನಟ ವೇಷ ಮನೋವ್ರತಾಂಸೆ ವಿನ್ಯಸ್ತ ಹಸ್ತಮಿತರೇಣ ದಧಾ
ಮೇಘಶ್ಯಾಮನಾಗಿದ್ದಾನೆ, ಹಿರಣ್ಯ ಪರಿಧಿ ಬಂಗಾರದಂತೆ ಸುತ್ತುವರೆದುಳ್ಳವರಾಗಿದ್ದಾನೆ. ವನಮಾಲಿ ಕಾಡಿನ ಹೂವಿನಗಳಿಂದ ಮಾಲೆ ಹಾಕೊಂಡು ಉಳಿದಾನೆ. ಬರ್ಹ ಅಂದ್ರೆ ನವಿಲ್ಗಿರಿ ಕೂಡಾನೆ. ಧಾತು ಪ್ರವಾಲ ನಟವೇಷ ಮರುಪ್ರತ ಒಳ್ಳೆ ಗೈರಿಕ ಇದು ಮಣಿಶಿಲೆ ಮುಂತಾದ ಧಾತುಗಳಿಂದ ಶರೀರ ಚಿತ್ತಿಸಿಕೊಂಡು ಶಿಖರ ಗುಚ್ಛದಿಂದ ಇದು ಶಿಖರಲಿಯ ಸಮೂಹದಿಂದ ಶರೀರನ ಅಲಂಕಾರ ಮಾಡಿಕೊಂಡು ನಟನಂತೆ ಕಾಣ್ತಾ ಇದ್ದಾನೆ. ಕೈಯಲ್ಲಿ ಒಂದು ಗೋಪ ಬಾಲಕನ ಹೆಗಲ ಮೇಲೆ ಕೈ ಇಟ್ಕೊಂಡಿದ್ದಾನೆ. ಇನ್ನೊಂದು ಕೈಯಲ್ಲಿ ಕಮಲದ ಪುಷ್ಪವನ್ನು ಹಿಡ್ಕೊಂಡಿದ್ದಾನೆ. ಕಿವಿಗಳ ಮೇಲೆ ಕಮಲ ಇಟ್ಕೊಂಡಿದ್ದಾನೆ. ಕೆನ್ನೆಗಳ ಮೇಲೆ ಮುಂಗುರುಗಳ ಮೇಲೆ ನಡಾಡ್ತಾ ಇದೆ. ಆ ಮುಖ ಕಮಲ ಮುಂದಾಸದಿಂದ ನಡೀತಾ ಇದ್ದಾನೆ. ಅಂತಹ ಪರಮಾತ್ಮನ ಪ್ರಫುಲ್ಲಿತ ಮುಖವನ್ನ ಕಂಡುಬಿಟ್ರು ಅವರಿಗೆ ಮನ್ಮಸ ಜ್ವರ ಇಮ್ಮಡಿಸ್ಬಿಡ್ತು, ನಾಲ್ಕು ಪಟ್ಟ ಅಷ್ಟೇ ನೋಡ್ಕೊಳ್ಳೇನೆ ಅವರಿಗೆ ಕಾಮೋದ್ಯ ಮೇಲೆ ಆಗ್ಬಿಡ್ತು, ಅವ್ರಿಗೆ ತಡ್ಕೊಳಕ್ಕೆ ಆಗಲಿ. ಅಭಿಪ್ರಾಯಪತ್ನಿಯರಿಗೆ ರಾಯಶ್ರುತ ಪ್ರಿಯ ರಾಯಶ್ರುತ ಪ್ರಿಯತಮೋ ದಯ ಕರ್ಣ ಪೂರೈಹಿ ಯಸ್ಮಿನ್ ನಿಮಗ್ನ ಮನಸಃ ತಮಥಾಖಿಕಂ ತಮಥಾಕ್ಷಿರಂಧೈಹಿ ಅಂತಃಪ್ರವೇಶ್ಯ ಸುಚಿರಂ ಪರಿರಭ್ಯತಾಪಂ ರಾಜ್ಯಂ ಯಥಾಭಿಮತಯೋ ವಿಜಹುರ್ ನರೇಂದ್ರ. ಆ ಬ್ರಾಹ್ಮಣ ಪತ್ನಿಯರು ಆ ಸುಂದರನಾದಂತಹ ಕೃಷ್ಣ ಪರಮಾತ್ಮನ ನೋಡ್ದಾ ನೋಡ್ತಾ ತಮ್ಮ ಕಣ್ಣುಗಳ ಕಿಟಕಿಗಳಿಂದ ಆ ಪರಮಾತ್ಮನ ಅಮೃತವನ್ನು ಕುಡಿತಾ ಇದ್ರು. ಆ ಸೌಂದರ್ಯ ಎಂಬ ಅಮೃತವನ್ನ ಕುಡಿತಾ ಇದ್ದಾರೆ. ಎಷ್ಟು ಕುಡಿದು ಅವ್ರಿಗೆ ತನ್ನ ತೃಪ್ತಿನ ಆಗ್ತಾ ಇಲ್ಲ. ಮನಸ್ಸಿನಿಂದಲೇ ಗಾಢ ಕೃಷ್ಣನ ಆಲಿಂಗನ ಮಾಡ್ಕೊಂಡಂತೆ. ಓ ಪರಮಾತ್ಮ ಬಿಂದಿಸ್ಕೊಂಡದ ಫಿಸಿಕಲಿ ಮಾಡೋ ಹಾಗಿಲ್ಲ, ಆದ್ರೆ ಅವರಿಗೆ ಮಾಡ್ಬೇಕು ಅಂತ ಆಸೆ. ಆ ಕೃಷ್ಣ ಪರಮಾತ್ಮ ರೂಪ ಆ ರೀತಿ ಇತ್ತು. ಹೃದಯದಿಂದ ವಿರಹ ತಾಪ ಆಲಿಂಗನ ಮಾಡಿಕೊಂಡು ಸದ್ಯಕ್ಕೆ ಆ ವಿರಹ ತಾಪವನ್ನು ನೀಗಿಸಿಕೊಂಡು ಆಮೇಲೆ ಆ ಜಾಗೃತ ಸ್ವಪ್ಪಗಳಲ್ಲಿರ್ತಕ್ಕಂಥ ನಾನು ನಂದು ಮನೋವರ್ತಿಗಳಿಗೆಲ್ಲ ಸಾಕ್ಷಿಯಾದ ಸುಷುಪ್ತಿಯಾದ ಪ್ರಾಜ್ಞನಲ್ಲಿ ಲಯವಾಗುವಂತೆ ಬ್ರಾಹ್ಮಣ ಪ್ರತಿಯರು ಒಂದು ಕ್ಷಣಕಾಲ ಕೃಷ್ಣನೇ ನೋಡ್ತಾ 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 ತನ್ಮಯತೆಯನ್ನು ಮುಳುಗಿಬಿಟ್ರು ಕೃಷ್ಣನಲ್ಲಿ. ಮುಳುಗುತ್ತಾ ನಮ್ಮ ಸಂಸಾರ ತಾಪದಿಂದ ಕಳ್ಕೊಂಡೇ ಬಿಟ್ರು. ವಿಜಹುರ್ ನರೇಂದ್ರ, ಹೇ ನರೇಂದ್ರ ಪರೀಕ್ಷಿತ ರಾಜ, ಅಂಥ ಆನಂದ ಕೃಷ್ಣ ನೋಡ್ಕೊಳ್ಳಿ. ಆ ಎಲ್ಲಾ ವಿಪ್ರಪತ್ನಿಯವರು ಬಹಳ ಆನಂದವಾಯಿತು. ಪ್ರಾಪ್ತ ಆತ್ಮದಿದೃಕ್ಷಯ ವಿಜ್ಞಾಯಾಖಿಲ ದೃಗ್ದೃಷ್ಟ ಪ್ರಾಹ ಪ್ರಹಸಿತ ನನಃ. ಆ ರೀತಿ ಎಲ್ಲಾ ಆಸೆಯನ್ನೆಲ್ಲ ತೊರೆದವರಾಗಿ ಬಂದಂತಹ ಅವರೆಲ್ಲರನ್ನು ಕಂಡವನಾಗಿ ಬ್ರಾಹ್ಮಣಪತಿಯನ್ನು ಕಂಡು ಆ ಸಹೋದರ ಬಂಧುವನ್ನ ತೊರೆದು ಬಂದಂತಹ ಅವರನ್ನೆಲ್ಲ ತನ್ನ ದೆಸೆಗೆ ಬಂದ್ಕೊಂಡು ಕೃಷ್ಣ ಪರಮಾತ್ಮ ನಗುಮುಖದಿಂದ ನಗುನಗುತ್ತಾ ಆ ಬ್ರಾಹ್ಮಣ ಪತ್ನಿಯರಿಗೆ ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅವರೆಲ್ಲರಿಗೂ ಶ್ರೀ ಭಗವಾನ ಸ್ವಾಗತಂ ಸ್ವಾಗತಂ ಗೋ ಮಹಾಭಾಗಾಃ ಆಸ್ಯತಾಂ ಕರವಾಮಕಿಂ ಯನ್ನೋ ದಿದ್ರಕ್ಷಯಾ ಪ್ರಾಪ್ತಾಃ ಉಪಪನ್ನಮಿದಂ ಹಿವಃ. ನಿಮಗೆ ಸ್ವಾಗತ. ಎಷ್ಟು ಬಂದಿದ್ದಾರೆ ಇದ್ದೀರಿ ನೀವೆಲ್ಲ, ಬನ್ನಿ ಇಲ್ಲೇ ಕೂತ್ಕೊಳ್ಳಿ, ಹತ್ತಲ್ಲೇ ಕೂತ್ಕೊಳ್ಳಿ, ನಾನು ನಿಮಗೆ ಯಾವ ಕಾರ್ಯ ಮಾಡಬೇಕು ಹೇಳಿ. ನೀವೆಲ್ಲರೂ ನನ್ನ ದರ್ಶನದ ಇಚ್ಛೆಯಿಂದ ಬಂದಿದ್ದೀರಾ, ನೀವು ನಾವು ಇಲ್ಲಿಗೆ ಬಂದಿದ್ದೀರಾ, ಪ್ರೇಮ ಪೂರ್ಣವಾದಂತಹ ಹೃದಯವುಳ್ಳವರಾಗಿದ್ದೀರಾ, ನನ್ನ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಹೊಂದಿದ್ದೀರಾ, ನಿಮ್ಗೆಲ್ಲರಿಗೂ ತುಂಬಾ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ನಾವೆಲ್ಲ ಹತ್ತಿರ ಬರಬೇಕು ಅಂತ ಹೇಳಿ ಆ ವಿಪ್ರಪತ್ನಿಯರಿಗೆಲ್ಲ ಪರಮಾತ್ಮ ಒಂದು ಆಹ್ವಾನ ಕೊಟ್ಟ. ಎಲ್ಲ ಸರಿದಾರೆ, ಎಲ್ಲ ಆಹಾರ ಸಮೇತ ಬರಿದಾರೆ. ಕುಶಲ ಸ್ವಾರ್ಥ ದರ್ಶನ ನೀವು ನೇರಾಗಿ ನನ್ನಲ್ಲಿಯೇ ಪ್ರೇಮವನ್ನು ಇಟ್ಟವರಾಗಿದ್ದೀರಾ, ಸ್ವಾರ್ಥವನ್ನು ತೊರೆದವರಾಗಿದ್ದೀರಾ, ನನ್ನನ್ನು ನೋಡ್ಬೇಕು ಅನ್ನುವಂತಹ ಒಂದು ಬಹಳ ತವಕತೆ ಉತ್ಸುಕತೆ ಇಟ್ಕೊಂಡಿದ್ದೀರಾ. ನಿರ್ವ್ಯಾಜವಾಗಿ ಅವ್ಯವಹಿತ ತಡೆ ಇಲ್ಲದೆ ಇರುವ ಪ್ರೇಮವನ್ನ ಹಾಗೆ ಆತ್ಮನ ವಿಷಯ ತಮ್ಮ ವಿಷಯ ತಮ್ಮ ಪ್ರೇಮ ಇದೆಯೋ ಅಂತಹ ಪ್ರೇಮವನ್ನು ಭಗವಂತ ನನ್ನ ಇಟ್ಕೊಂಡು ನೀವು ಬಂದಿದ್ದೀರಾ, ನಿಮ್ಗೆ ಸ್ವಾಗತ, ಬನ್ನಿ ನೀವೆಲ್ಲ ಬಂದು ಕೂತ್ಕೊಳ್ಳಿ ಹತ್ತಿರದಲ್ಲಿ ಅಂತ ಹೇಳಿ ಕೃಷ್ಣ ಪರಮಾತ್ಮನು ಅವರಿಗೆ ಸ್ವಾಗತ ಕೊಟ್ಟ. ಪ್ರಾಣಬುದ್ಧಿ ಪ್ರಾಣಬುದ್ಧಿ ಮನಸ್ವಾತ್ಮದಾರಾಪತ್ಯ ಧನಾದಯ
ಯಾವ ಪರಮಾತ್ಮ ಯಾರಿಗೋಸ್ಕರವಾಗಿ ಪ್ರಾಣ ಪ್ರಿಯವಾಗಿದೆಯೋ, ಬುದ್ಧಿ ಮನಸ್ಸು ಶರೀರ ಹೆಂಡತಿ ಮಕ್ಕಳು ದುಡ್ಡು ಎಲ್ಲವೂ ಕೂಡ ಆತ್ಮನ ಪ್ರೇಮಕ್ಕಾಗಿರೋದು. ಆತ್ಮಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತಿದೆ. ಅಂಥ ಯಾವ ಆತ್ಮ ಸಂಪರ್ಕದಲ್ಲಿ ಪ್ರಿಯವಾಗುತ್ತಿದೆಯೋ ಅಂಥ ಆ ಆತ್ಮನ ಹತ್ತಿರದಲ್ಲಿ ಅವರೆಲ್ಲ ಇರಬೇಕಾದ್ರೆ, ಸರ್ವಾತ್ಮನಾದ ಪರಮಾತ್ಮ ಹತ್ತಿರದಲ್ಲಿ ಇರಬೇಕಾದ್ರೆ ಇನ್ನೊಬ್ಬನು ಯಾವಂತಾನೆ ಪ್ರಿಯನಾಗ್ತಾನೆ ಕೃಷ್ಣನಿಗಿಂತ? ಮತ್ತೊಂದು ಪ್ರಿಯನಾಗಲು ಸಾಧ್ಯವೇ? ಕೃಷ್ಣ ಅಂದ್ರೆ ಸರ್ವಾತ್ಮನಾದ ಭಗವಂತನೇ ಅವನು. ಹಾಗಾಗಿ ಕೃಷ್ಣನಾದ ನನಗಿಂತ ನಿಮಗೆ ಪ್ರಿಯತಮರು ಈ ಜಗತ್ತಲ್ಲಿ ಯಾರೂ ಇಲ್ಲ. ನಿಮ್ಗೆ ಆತ್ಮನು, ಜಗತ್ತಿಗಲ ಆತ್ಮನು, ಸರ್ವಾತ್ಮನಾಗಿರ್ತಕ್ಕ ನಾನು. ಆದ್ಮೇಲೆ ನಿಮಗೆ ನಿಮಗೂ ನನ್ನ ಮೇಲೆ ಅಪಾರವಾದ ಪ್ರೇಮ ಇದೆ. ಹಾಗಾಗಿ ನೀವು ಎಲ್ಲವನ್ನು ತೊರೆದು ನನ್ನ ನೋಡೋಕ್ಕೋಸ ಬಂದಿದ್ದೀರಾ. ಹಾಗಾಗಿ ನಿಮ್ಗೆ ಅಂತ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ, ಬನ್ನಿ ನೀವು ಎಲ್ಲರೂ ಅಂತ ಕಳೆದ. ತದ್ಯಾತದೇವ ಯಜನಂ ಪತಯೋ ವೋ ದ್ವಿಜಾತಯಃ ಸ್ವಸತ್ರಂ ಪಾರಯಿಷ್ಯಂತಿ ಯುಷ್ಮಾಭಿರ್ಗ್ರಹಮೇಧಿನಃ. ಆಯ್ತು, ನೀವು ಬಂದಿದ್ದೀರಾ, ನಮ್ ದರ್ಶನವಾಯಿತು, ಎಲ್ಲ ಕೊಡಿ ಅಂತ ಹೇಳಿ ಎಲ್ಲ ಅನ್ನ ತಗೊಂಡ್ಬಿಟ್ಟು ನೀವು ಇವಾಗ ನಿಮ್ಮ ಪ್ರೇಮಕ್ಕೆ ಸಂತೋಷ, ನಿಮ್ಮ ಪ್ರೀತಿಗೆ ನಾನು ಅಭಿನಂದನೆ ಮಾಡ್ತಾ ಇದ್ದೀನಿ. ನೀವು ಮನಃಪೂರ್ವಕವಾಗಿ ಸಂದರ್ಶನ ಮಾಡಿದ್ದೀರಾ. ಆದ್ರೆ ನೀವು ಇನ್ನು ಈಗ ಯಜ್ಞಶಾಲೆಗೆ ಹೋಗಿ ನಿಮ್ಮ ಪತಿಗಳು ಎಲ್ಲ ಕಾಯ್ತಾ ಇದ್ದಾರೆ, ಯಜ್ಞದ ಕಲಾಪ ನಡಿಬೇಕು ಮುಂದಕ್ಕೆ, ನೀವು ಇಟ್ಕೊಂಡೇ ಆಗ್ಬೇಕು. ನಿಮ್ಮನ್ನು ಬಿಟ್ಟು ಯಜ್ಞವನ್ನು ಪೂರ್ಸಿಕೊಳ್ಳೋಕೆ ಆಗೋದಿಲ್ಲ. ಆದ್ರಿಂದ ನೀವು ಬೇಗ ಹೋಗಿ ಯಜ್ಞದ ಕಲಾಪ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ಪರಮಾತ್ಮ ಒಂದ್ ಮಾತು ಹೇಳಿದ್ದಕ್ಕೆ ಪತ್ನಿ ಹೇಳ್ತಾರೆ, ಭಗವಾನ್ ಸತ್ಯಂ ಕುರುಷ್ವ ನಿಗಮಂ ತವ ಪಾದಮೂಲಂ ಪ್ರಾಪ್ತಾ ವಯಂ ತುಲಸಿದಾಮಪದಾಪಸೃಷ್ಟಂ ಕೇಶೈರ್ನಿವೋಢು ಮತಿಲಂಘ್ಯ ಸಮಸ್ತ ಬಂಧೂನ. ಹೇ ವಿಭೋ ಪರಮಾತ್ಮ, ಮೈವಂ ವಕ್ತುಂ ಅರ್ಹಸಿ, ಈ ರೀತಿ ನೀನು ಹೇಳುವುದಕ್ಕೆ ಅರ್ಹನಲ್ಲ, ಈ ರೀತಿ ಹೇಳಬೇಡ. ನೀನು ನಮ್ಮನ್ನು ಹೋಗು ಅಂತನ್ಬೇಡ. ಭಗವಂತನನ್ನ ದರ್ಶನ ಪಡ್ಕೊಂಡವನು ಮತ್ತೆ ಸಂಸಾರಕ್ಕೆ ಬರೋಕೆ ಇಷ್ಟಪಡ್ತಾನ? ಯಜ್ಞ ಮಾಡೋದು ಯಾತಕ್ಕಾಗಿ? ನಿನ್ನನ್ನು ಪಡೆಯುವುದಕ್ಕಾಗಿ. ಸಾಕ್ಷಾತ್ ನೀನೇ ಸಿಕ್ಕಿದಾಗ ಆ ಯಜ್ಞ ಮಾಡಿ ನಾವು ಏನ್ ಮಾಡ್ಬೇಕಾಗಿದೆ? ಆ ಯಜ್ಞ ಪೂರ್ತಿಗೊಳಿಸಿ ನಮ್ಗೆ ಏನಾಗ್ಬೇಕಾಗಿದೆ? ನಾವು ನಮ್ಮ ಸಮಸ್ತ ಬಂಧುಗಳನ್ನ, ನೆಂಟರಿಷ್ಟರನ್ನ, ಗಂಡ ಎಲ್ಲವನ್ನು ಮೀರಿ ಬಂದಿದ್ದೀವಿ. ನಿನ್ನ ಚರಣಕ್ಕೆ ಬಿದ್ದಿದ್ದೀವಿ. ತುಳಸಿಯ ಮಾಲೆಯನ್ನ ನಿಮ್ಮ ಪಾದದಲ್ಲಿ ನಿಮ್ಗೆ ಹಾಕಿಬಿಟ್ಟು ಸಸಬೇಕು ಅಂತ ಬಂದಿದ್ದೀವಿ. ತುಳಸಿ ಮಾಲೆಯನ್ನು ಹಾಕಿ ನಿಮ್ಮ ಪಾದದಲ್ಲಿ ಬಿದ್ದುಕೊಂಡಿರ್ಬೇಕು ಅಂತ ಬಂದಿದ್ದೀವಿ. ದಯವಿಟ್ಟು ನಿಮ್ಮನ್ನು ಹೋಗಿ ಅಂತ ಅನ್ಬೇಡಿ ಅಂತ ಹೇಳಿ ಪರಮಾತ್ಮ ಹತ್ರ ಆ ವಿಪ್ರಪತ್ನಿ ಅದೆಲ್ಲ ಮತ್ತೆ ಅರಿಕೆ ಮಾಡ್ಕೊಂಡು ನಮ್ಮನ್ನು ಹೋಗಿ ಅಂತ ಹೇಳ್ಬೇಡ ಪರಮಾತ್ಮ, ನಾವು ನಿಮ್ಮ ಪಾದದಲ್ಲಿ ಇರೋಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳೋಣ. ಗೃಹಂತಿ ನೋನ ಪತಯ ಪತಯ ಪಿತರೋ ಸುತಾವಾ ಲಭ್ರಾತೃ ಬಂಧು ಸುಹೃದಃ ಕುತ ಏವ ಚಾನ್ಯೇ ತಸ್ಮಾತ್ ಭವತ್ ಪ್ರಪದಯೋ ಪತಿತಾತ್ಮನಾಮ್ನಃ ನಾವು ಬರುವಾಗ ನಮ್ಮ ಪತಿಯವರು ಬೇಡ ಅಂದ್ರು, ನಮ್ಮ ಅಂಟ ಮಂದು ಬೇಡ ಅಂದ್ರು, ನಮ್ ತಂದೆಯವರು ಎಲ್ಲ ಬೇಡ ಅಂದ್ರು, ಎಲ್ಲರ ಮಾತು ಮೀರಿ ಬಂದ್ವಿ ನಾವು. ಯಾರು ಏನ್ ಹೇಳಿಕೆ ಇವೆಲ್ಲ ಹೋದ್ರೆ ಅವರು ನಮ್ಮ ಸೇರಿಸ್ಕೊಳೋದು ಇಲ್ಲ, ಬೈತಾರೆ, ಕೆಟ್ಟದಾಗ್ತಾರೆ. ಗಂಡಂತಿನೂ ನಪ್ಪದಯ, ನಮ್ಮ ಪತಿಗಳು ನಮ್ಮನ್ನು ಸ್ವೀಕಾರವೇ ಮಾಡಲ್ಲ. ಯಜ್ಞ ನಡೀತಾ ಇದೆ, ಯಜ್ಞದ ಅಗ್ನಿಹೋಮ ವಿಚಾರ ಈ ಸಂದರ್ಭದಲ್ಲಿ ನಿಮ್ಗೆ ಕೃಷ್ಣ ಹೆಚ್ಚಾಗ್ಬಿಟ್ನ, ಕೃಷ್ಣನ್ ಕೊಡ್ಬೇಕು ಅನ್ನಿಸ್ತಾ ಹೋಗ್ರಿ, ಕೃಷ್ಣ ಅಂತಾನೆ ಇರಿ, ನಮ್ಮ ಹತ್ರ ಬರಬೇಡಿ ಅಂತ ಹೇಳ್ಬಿಟ್ಟು ಈ ರೀತಿ ಬೈದಿದ್ದಾರೆ. ಆದ್ರಿಂದ ಭ್ರಾತೃಗಳು, ಬಂಧುಗಳು, ಸೂರ್ಯ ಯಾರು ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ಇನ್ನು ಬೇರೆಯವರಿಂದ ಸೇರಿಸ್ಕೊಳ್ತಾರೆ. ಆದ್ರೆ ಪರಮಾತ್ಮ ನಿನ್ನ ಪಾದಕ್ಕೆ ಬಂದು ಬಿದ್ದಿದ್ದೀವಿ, ನಮ್ಮನ್ನು ನಿಮ್ಮ ಪಾದ ಬಿದ್ದಂತಹ ಭಕ್ತರು ಸ್ವೀಕಾರ ಮಾಡು. ನೀನು ಬೇರೆ ನಮ್ಗೆ ಗತಿ ಇಲ್ಲ, ಅರಿಂದಮನೆ ಶತ್ರು ಸಂಹಾರನಾದನೆ, ನೀ ನಮಗೆ ಬೇರೆ ಗತಿ ನಮಗೆ ನಿನ್ನಲ್ಲೇ ನಮ್ಮನ್ನು ಇಟ್ಕೊಂಬಿಡು, ನಿನ್ನಲ್ಲೇ ನಮ್ಮನ್ನು ಸೇರಿಕೊಂಡು ನಾನು ನಿನ್ನಲ್ಲಿ ಒಂದಾಗ್ತೀವಿ. ನೀನೇ ನಮಗೆ ಆಶ್ರಯ, ನಮ್ಗೆ ನೆಲೆ, ನಮ್ಗೆ ಎಲ್ಲವೂ ನೀನೇ ಆಗಿದ್ದೀಯಾ ಅಂತ ಜೀವ. ಲೋಕಾಷ್ಟವೋ ಮಯೋಪೇತಾಃ ದೇವಾಪ್ಯನುಬಂಧತೆ. ಹಾಗನ್ಕೋಬೇಡಿಮ್ಮ, ನಾನು ಎಲ್ಲರನ್ನು ಕಂಟ್ರೋಲ್ ಮಾಡುವಾತನು, ಎಲ್ಲರ ಬುದ್ಧಿಗೂ ಸಾಕ್ಷಿ, ಎಲ್ಲರ ಮನಸ್ಸಿಗೂ ಸಾಕ್ಷಿ. ನಿಮ್ಮ ಗಂಡಂದಿರು ನಿಮ್ಮನ್ನ ದ್ವೇಷ ಮಾಡೋದಿಲ್ಲ, ಏನು ಅನ್ನೋದಿಲ್ಲ. ನೀವು ಹೋದ್ರೆ ತುಂಬಾ ಸಂತೋಷವಾಗಿ ಪರಮಾಡ್ಕೊಳ್ತಾರೆ. ನಾನು ಆ ರೀತಿ ಅನುಗ್ರಹ ಮಾಡಿದ್ದೀನಿ, ದ್ವೇಷ ಮಾಡಬೇಡಿ. ನಿಮ್ಮ ಅಣ್ಣತಮ್ಮಂದ್ರು ಯಾರು ಕೂಡ ನಿಮ್ಮ ಬಗ್ಗೆ ಏನು ಕೆಟ್ಟ ಮಾತು ಆಡೋದಿಲ್ಲ, ಲೋಕದವರು ತಪ್ಪಿಸ್ಕೊಳ್ಳೋದಿಲ್ಲ, ದೇವತೆಗಳು ಕೂಡ ಅನುವಾದನೆ ಮಾಡ್ತಾರೆ. ಓ ಯಜ್ಞಶಾಲೆಯನ್ನು ಬಿಟ್ಟು ಬಂದ್ಬಿಟ್ರು, ಯಜ್ಞಪತ್ನಿಯು ಬಿಟ್ಟು ಬಂದ್ಬಿಟ್ರು, ವಿಪ್ರಪತ್ನಿ ಬಂದ್ಬಿಟ್ರು, ಹಾಗೆ ಹೋಗೋ ಹಾಗಿಲ್ಲ. ಯಜ್ಞಪತ್ನಿ ದೀಕ್ಷಿತನಾದ ಪತ್ನಿ
यज्ञ मंटपदल होरतु आ पत्नी यज्ञ मंटप बंद दोष आगते कूड़ा देवते अपकोल्तारे यारू ऐन नान मनसू इन रिमोट मीनि नहीं हम ऐनू आगल अंत परमात्म इन आश्वास को धैर्य को यार ऐनून निम्न तपिक बैयोदी होगी अंत ಅನುರಾಗ ಅಂಗಸಂಗೋ ನೋಡಮ್ಮ ಅಂಗಸಂಗವನ್ನೆಲ್ಲ ಮಾಡಬಾರ್ದು ನಿಮ್ಗೆ ನಮ್ಗೆ ಎನ್ನೇ ಎಷ್ಟೇ ಪ್ರೇಮವಿದ್ರು ಕೂಡ ನನ್ನನ್ನು ಆಲಿಂಗನ ಮಾಡ್ಕೋಬೇಕು ನನ್ನ ಜೊತೆ ಮಾಡ್ಕೋಬೇಕು ಅನ್ನೋ ಅಪೇಕ್ಷೆ ಇದೆ ಅದು ಖಂಡಿತ ಸರಿಯಲ್ಲ ಅದನ್ನೆಲ್ಲ ನೀನು ಮಾಡಬಾರ್ದು ಯಾಕೆಂದ್ರೆ ನಿಮ್ಗೆ ಪ್ರೇಮ ನನ್ನ ಮೇಲೆ ಇಟ್ಟದ್ದಾದ್ರೆ ಅದು ಕಾಮ ಹೊರಟು ಹೋಗಿ ಭಕ್ತಿಯಾಗಿ ತೀರ್ಕೊಳ್ಳುತ್ತೆ ಅಂಗಸಂಗ ಅನ್ನೋದು ಮನುಷ್ಯನಿಗೆ ಯಾವತ್ತಿಗೂ ಕ್ಷೇಮಕರವಲ್ಲ ಒಳಿತಲ್ಲ ಲೋಕದಲ್ಲೂ ಸಮ ಲೋಕ ಕೀರ್ತಿ ಅಪಕೀರ್ತಿ ಬರುತ್ತೆ ಅದೆಲ್ಲ ಮಾಡಬಾರ್ದು ಆದ್ದರಿಂದ ನೀವು ಈಗಲೇ ಹೋಗಿರಿ ನಿಮ್ಮ ಮನಸ್ಸನ್ನು ನನ್ನಲ್ಲೇ ನೆಲೆಗೊಳಿಸಿರಿ ಬೇಗನೇ ನಿಮಗೆ ನಮ್ಮನ್ನ ಪ್ರಾಪ್ತಿ ಆಗುತ್ತೆ ನೀವು ಮುಕ್ತರಾಗ್ತೀರ ನೀವೆಲ್ಲ ಏನು ಯೋಚನೆ ಮಾಡಬೇಡಿ ನಿಮಗೆ ಅಂಥ ಅನುಗ್ರಹ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಇನ್ನೊಂದ್ಸಲ ಧೈರ್ಯ ಕೊಟ್ಟು ಕಳಿಸ್ತಾರೆ ಅವರಿಗೆಲ್ಲರೂ ಕೃಷ್ಣನ ಜೊತೆಲೇ ಇದ್ಬೇಡ ಅಂತ ಬಂದ್ಬಿಟ್ಟಿದ್ದಾರೆ ಅಂಥ ಮನ್ಮಥ ರೂಪ ಹಂಸಾಂ ಮೋಹನ ರೂಪಾಯ ಅಂಥ ಕೃಷ್ಣ ಗಂಡ ಅನ್ನೋದು ಯಾರಿಗೂ ಬೇಡ ಅಂತ ಆರಿದಿದೆ ಅದು ಕೃಷ್ಣ ಅದು ಒಪ್ತಾ ಇಲ್ಲ ಸ್ತ್ರೀಭಿ ಸತ್ರಮಪಾರಯನ್ ಈ ರೀತಿ ಆಯ್ತು ಪರಮಾತ್ಮ ಹೋಗಿ ಬನ್ನಿ ಅಂತ ಇಷ್ಟಪಟ್ಟು ಹೇಳಿದ್ಮೇಲೆ ಇನ್ನು ನಾವು ಹೋಗದೆ ಇದ್ದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡವರಾಗಿ ಅವರು ಯಜ್ಞವಾಟಕ್ಕೆ ವಾಪಸ್ ಬಂದರು ಅವರು ತೇಜ ಅನಸೂಯವಹ ಯಾರು ಬೈಲಿಲ್ವಂತೆ ಏನು ಹೇಳಿಲ್ವಂತೆ ತಮ್ಮ ಸ್ಥಿತಿಗಳನ್ನೇ ಅವರು ಕೊಡ್ಕೊಂಡ್ಬಿಟ್ಟು ಆ ಯಜ್ಞದ ಎಲ್ಲ ಕೆಲಸವನ್ನು ನಡೆಸಿ ಆ ಸತ್ಸವನ್ನು ಪೂರ್ತಿಗೊಳಿಸಿದರು ಇವರೆಲ್ಲ ಬಂದ ಮೇಲೆ ಎಲ್ಲೋ ಯಾವುದೋ ಒಂದು ಅಂತಕ್ಕೆ ಪತ್ನಿ ಸಂಯಾಜ ಇದೆಲ್ಲ ಇರುತ್ತಲ್ಲ ಪತ್ನಿ ಅದನ್ನು ನೆನೆಸ್ಕೊಂಡಿದ್ರು ಇವ್ರು ಬಂದ ಮೇಲೆ ಅದನ್ನ ಮುಗಿಸಿಬಿಟ್ಟು ಪೂರ್ತಿ ಎಲ್ಲವನ್ನ ಯಜ್ಞ ಮುಗಿಸಿದ್ರು ಯಾರು ಬೈಲೂ ಇಲ್ಲ ಏನು ಹೇಳಿಲ್ಲ ಯಾಕೆ ಹೋಗಿದ್ರು ಅಂತ ಹೇಳಿಲ್ಲ ಒಂದೇ ಒಂದು ಮಾತಾಡ್ದೇನೆ ಅವರೆಲ್ಲರನ್ನು ಸ್ವೀಕಾರ ಮಾಡಿದರು ತತ್ರೇಕಾಭಿಸೃತ ಭ್ರಾತ್ರ ಭಗವಂತಂ ಯಥಾಶ್ರುತಂ ದೇಹಂ ಕರ್ಮ ಅನುಬಂಧನಂ ಆಗ ಏನಾಯ್ತು ಅಲ್ಲಿ ಒಬ್ಬ ಹೆಂಗಸಿಗ್ ಮಾತ್ರ ಹೋಗಕ್ ಬಿಡ್ಲೇ ಇಲ್ವಂತ ಅಣ್ಣ ರಟ್ಟೆ ಏ ಹೋಗ್ಬೇಡ ಥೋ ಹೋಗ್ಬಾರ್ದು ಅಂತ ಪರಪುರುಷ ಹತ್ರ ಹೋಗ್ತೀನಿ ಅಂತೀರ ತುಂಬ ತಪ್ಪು ಅದ್ರ ಹೋಗ ತಪ್ಪು ಅಂತ ಹೇಳ್ಬಿಟ್ಟು ಭರ್ತೃ ಗಂಡ ಅಣ್ಣ ಅಲ್ಲ ಗಂಡ ಹೆಂಡತಿಯನ್ನ ಹೋಗ ಬಿಡ್ಲೇ ಇದ್ದೀನಿ ಹಿಡ್ಕೊಂಬಿಟ್ಟಂತೆ ಹೊಟ್ಟದನ್ನ ಅವಳಿಗೆ ಬಹಳ ಆ ವಿರಹ ದುಃಖದಿಂದ ಆ ಹೃದಯದಿಂದಲೇ ಪರಮಾತ್ಮನ ಆಲನೆ ಮಾಡ್ತಾ 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 ಪ್ರಾಣ ಬಿಟ್ಬಿಟ್ಟಂತೆ ದೇಹ ಕರ್ಮಾನುಬಂಧನಂ ದೇಹಂ ಬಿಜಹು ಕರ್ಮಾನುಬಂಧ ಬಂದಂತಹ ದೇಹವನ್ನ ಆ ಪರಮಾತ್ಮ ಸಿಗ್ಲಿಲ್ವಲ್ಲ ನನಗೆ ನನ್ನ ಭಾಗ್ಯಕ್ಕೆ ಪರಮಾತ್ಮ ಹೋಗಲ್ಲ ಅಂತ ಬಹಳ ವಿರಹ ವೇದನೆ ಉಂಟಾಗ್ಬಿಟ್ಟು ಎಲ್ಲಾ ಪಾಪ ಹೋಗ್ಬಿಡ್ತು ಆ ಪರಮಾತ್ಮನ ಜ್ಞಾಪಿಸ್ಕೊಂಡು ರೋಮಾಂಚ ಆಗ್ಬಿಟ್ಟು ಅಷ್ಟು ಪುಣ್ಯವೂ ಮುಗಿದೋಗ್ಬಿಡ್ತು ಪುಣ್ಯ ಪಾಪ ಎರಡೂ ಮುಟ್ಟು ಹೋಗ್ಬಿಟ್ಟು ದೇಹ ಬಿದ್ದು ಹೋಗ್ಬಿಟ್ಟು ಪುಣ್ಯವನ್ನೆಲ್ಲ ಹೇಗನ್ನು ಬಂದಿದ್ರು ಆ ಪರಮಾತ್ಮ ಜ್ಞಾಪಿಸ್ಕೊತ ಆನಂದದ ಮುಳುಗ್ಬಿಟ್ರು ಇವು ಅಂಥ ಪರಮಾತ್ಮ ಹೋಗಕ್ಕೆ ಅವಕಾಶ ಕೊಡ್ಲಿಲ್ವಲ್ಲ ಅಂತ ಬಹಳ ವಿರಹ ದುಃಖದಿಂದ ಪಾಪ ಅನ್ನೋದು ಅನುಭವಿಸ್ಬಿಟ್ರು ಹಂಗಾಗಿ ಪುಣ್ಯ ಪಾಪ ಎರಡನ್ನೂ ಒಂದೇ ಬಿಟ್ಟು ದೇಹ ಅಲ್ಲೇ ಬಿಟ್ಟೇ ಬಿಟ್ಟು ಸತ್ತೋಗ್ಬಿಟ್ಲು ಯಜ್ಞ ಮಾಡಿದ ಜಾಗದಲ್ಲೇ ಒಬ್ಳು ಭಗವಾನಪಿ ಗೋವಿಂದ ಗೋಪಕಾನ ಚತುರ್ವಿಧೇ ಪ್ರಭು ಎಲ್ಲ ಇಟ್ಟೋಗ್ಬಿಟ್ರು ಬಕೆಟ್ಗಳನ್ನ ಇಟ್ಟೋಗ್ಬಿಟ್ರು ಎಲ್ಲ ಸೋತಕ್ಕೋ ಅವ್ರು 45 ಜನ ಆಯ್ತು ಎಲ್ಲ ಪಟ್ಟ ಬಡಿಸ್ಕೊಂಡ್ರು ಗೋವಿಂದ ಭಗವಂತನಾದ ನಾರಾಯಣ ಗೋವಿಂದನು ಕೂಡ ಆ ಅನ್ನದಿಂದ ಆ ಗೊಲ್ಲರಿಗೆಲ್ಲ ಊಟ ಕೊಟ್ಟು ಚತುರ್ವಿಧ ಅನ್ನ ಅವರು ಎಲ್ಲರೂ ಊಟ ಮಾಡಿಸಿ ತಾನು ಕೂಡ ಹೊಟ್ಟೆ ತುಂಬ ಊಟ ಮಾಡ್ದ ಅಷ್ಟೋಷ್ಟ ಊಟ ಮಾಡಿ ಎಲ್ರಿಗೂ ಏನ್ ಕೃಷ್ಣ ಇವತ್ತಿನ ಊಟ ಏನ್ ಚೆನ್ನಾಗಿತ್ತು ಭಕ್ಷ್ಯ ಭೋಜ್ಯ ಚೋಕ್ಯ ಲೇಖ್ಯಾದಿಗಳಿಂದ ಕೂತ್ಕೊಂಡಿತ್ತು ಷಡ್ರಸೋಪೇತವಾಗಿತ್ತು ಸಮೃದ್ಧವಾಗಿ ವಾಂಗಿ ಭಾತು ಆಮೇಲೆ ಸಾರು ಅನ್ನ ಹುಳಿಯನ್ನ ಉಂಡೆ ಹುಳಿ ಒಳ್ಳೆ ಎರಡು ಮೂರು ಪಲ್ಯ ಬೇಕಾದಂಗೆ ಇತ್ತು ಎಲ್ಲ ಬೆಕ್ಕಿ ಬೆಕ್ಕಿ ಕೆಟ್ಟ ತಂದಿದ್ದು ಅಟ್ಟ ಹೊಡೆದಿದ್ದು ಎಲ್ಲ ಹೊಟ್ಟೆ ಉಬ್ಬರ್ಸೋದು ಎಲ್ಲರಿಗೂ ಬಹಳ ಖುಷಿ ಆಗ್ಬಿಟ್ಟು ಪರಮಾತ್ಮ ಕೂಡ ತಿಂದ
ಎಲ್ಲರೂ ತೃಪ್ತರಾದರು. ಏವಂ ಲೀಲಾ ನರವಪುಹು ತ್ರಿಲೋಕ ಮನುಷೀಲಯನ್ ರೇಮೇ ಗೋ ಗೋಪ ಗೋಪೀನಾ ರಮಯನ್ ರೂಪ ವಾಕ್ ವಾಕೃತೈಹಿ ರೂಪ ರೂಪ ವಾಕ್ ರೂಪ ವಾಕ್ ಆಕೃತಿ ರೂಪ ವಾಕೃತೈಹಿ ವಾಕ್. ಈ ರೀತಿ ಲೀಲಾರೂಪವಾದ ಮನುಷ್ಯ ಶರೀರವನ್ನು ಹೊಂದಂತಹ ಪರಮಾತ್ಮನು ಲೋಕದ ಒಂದು ನಡವಳಿಕೆಯನ್ನು ಶೀಲವನ್ನು ಅನುಸರಣೆ ಮಾಡುತ್ತಾ ಲೋಕ ಮರ್ಯಾದೆಯನ್ನು ಉಲ್ಲಂಘನೆ ಮಾಡದೇನೆಯೇ ಗೋಪ ಗೋಪಿಯನ ಗೋವುಗಳ ಜೊತೆಯಲ್ಲೂ ಗೋಪರ ಜೊತೆಯಲ್ಲೂ ಗೋಪಿಕೆಯರ ಜೊತೆಯಲ್ಲೂ ಕೂಡ ಪರಮಾತ್ಮ ಆನಂದವಾಗಿ ನಂದಗೋಕುಲದಲ್ಲಿ ಆನಂದವಾಗಿ ವಿಹಾರ ಮಾಡ್ತಾ ಇದ್ದ, ಆಟವಾಡ್ತಾ ಇದ್ದ, ಅವನ ಜೊತೆ ವಿಹಾರ ಮಾಡ್ತಾ ಇದ್ದ, ಖುಷಿಯಾಗಿ ಆ ಗೋವುಗಳು ಮೇಯಿಸ್ಕೊಂಡು ಆ ಗೋಪಾಲ ಜೊತೆ ಹೇಳ್ಕೊಂಡು ಗೋಪಿಕಾ ಜೊತೆ ತಮಾಷೆ ಮಾಡಿಕೊಂಡು ಆಟ ಆಡ್ಕೊಂಡು ನನ್ನ ವೃಂದಾವನದಲ್ಲೆಲ್ಲ ಸಂಚಾರ ಮಾಡಿಕೊಂಡು ಯಮುನಾ ನದಿ ತೀರದಲ್ಲಿ ಒಳ್ಳೆ ವಿಹಾರ ಮಾಡ್ಕೊಂಡು ಆನಂದವಾಗಿದ್ದ. ಆಮೇಲೆ ಎಲ್ಲ ಯಜ್ಞಪತ್ನಿಯರೆಲ್ಲ ಕಥೆ ಹೇಳಿದ್ರು, ಹೋಗಿದ್ವಿ ಅವ್ರಿಗೆಲ್ಲ ಕೊಟ್ವಿ ಅವರೆಲ್ಲ ಕೂತಿದ್ರು ಪರಮಾತ್ಮ ಕೂತಿದ್ರು ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅವರೆಲ್ಲರೂ ಕೂಡ ಅಯ್ಯೋ ಅನ್ಯಾಯ ಆಯ್ತು, ನಾವು ಕೂಡ ಕೊಡಬೇಕಾಯ್ತು ಅವಾಗಲೇ ಅನ್ನವನ್ನ ತುಂಬಾ ತಪ್ಪು ಮಾಡ್ಬಿಟ್ವಿ, ವಿಶ್ವೇಶ್ವರ ಜಗದೀಶ್ವರ ಸಾಕ್ಷಾತ್ ಹೇಳ್ಕೊಳಿಸಿದಾಗ ಅನ್ನ ಕೊಡ್ರಪ್ಪ ಕೇಳಿದ್ರೆ ನಾವು ಇಲ್ಲ ಇಲ್ಲ ಅದು ಅಗ್ನಿಶೋಮಿ ಆಗಿಲ್ಲ ಇನ್ನೊಂದು ಆಗಿಲ್ಲ ಅದಾಗಿಲ್ಲ ಇದು ಇದು ಪ್ರಧಾನ ಹೋಮ ಆಗಿಲ್ಲ ಕೊಡೋ ಬರಲ್ಲ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ವಲ್ಲ ಎಂಥ ತಪ್ಪಂಬಿ. ಆ ಅವನನ್ನ ಮನುಷ್ಯ ರೂಪದಿಂದ ಆ ಪರಮೇಶ್ವರನೇ ಮಾಡುತ್ತಿದ್ರು ಕೂಡ ನಾವು ಅರಿಯದೇನೆಯೇ ಅವನ ಇದನ್ನೇ ಆಜ್ಞೆಯನ್ನೇ ಉಲ್ಲಂಘನೆ ಮಾಡಿಬಿಟ್ವಿ, ಅವನ ಮಾತಿಗೆ ಬೆಲೆ ಕೊಡಲಿಲ್ಲ, ಎಂಥ ತಪ್ಪು ಮಾಡ್ಬಿಟ್ವಿ ಅಂತ ಹೇಳ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡಕ್ಕೆ ಶುಭಾಗ್ಬಿಟ್ಟು ಯಾರೋ ಆ ವಿಪ್ರಲ್ಲ ಬ್ರಾಹ್ಮಣ ಇವರೆಲ್ಲ ಖುಷಿಯಾಗ್ಬಿಟ್ರು, ಹೆಂಗಸಲ ಸಜ್ಜ ಪೂರ್ತಿ ಕಣ್ ತುಂಬಿ ಪರಮಾತ್ಮ ನೋಡ್ಕೊಂಡ್ಬಂದು ಚೆನ್ನಾಗಿ ಕುಡಿದ್ವಿ, ಕಣ್ಣಿಂದ ಕುಡಿದ್ವಿ ಆ ದಿವ್ಯ ರೂಪವನ್ನ, ಅವನ ಮಾತಾಡಿದ್ವಿ, ಅವನ ನಮಸ್ಕಾರ ಮಾಡ್ಬೋದು ಅಂತ ಹೇಳಿ ಖುಷಿಯಾಗಿದ್ದಾಗ ಅಯ್ಯೋ ಅದು ಆ ಭಾಗ್ಯ ನಾವು ಕರ್ಕೊಂಡ್ಬಿಟ್ವಲ್ಲ ಅಂತ ಇವರು ಬಹಳ ಕೈ ಕೈ ಕೊಡುಕ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ದೃಷ್ಟ್ವಾ ಸ್ತ್ರೀಣಾಂ ಭಗವತಿ ಭಕ್ತಿಮಲೋಕಿ ಆತ್ಮಾನಂಚಿತ ಯಾಹೀನಂ ಅನುತಪ್ತ ವ್ಯಗರಹಯನ್. ಆಮೇಲೆ ಆ ತಮ್ಮ ಪತ್ನಿಯರಿಗೆ ತಮ್ಮ ಮಕ್ಕಳಿಗೆಲ್ಲ ಆ ಕೃಷ್ಣ ಪರಮಾತ್ಮದಂತಹ ಭಕ್ತಿಯನ್ನು ನೋಡ್ತಿದ್ದಾರೆ, ಏನ್ ಭಕ್ತಿ ಅವರಿಗೆ ಅಲೌಕಿಕವಾದ ಲೋಕೋತ್ತರ ಭಕ್ತಿ ಇದೆ, ನಾವು ಅದರಿಂದ ಹೀನ ಆಗಿದ್ದೀರಲ್ಲ ವಂಚಿತರಾಗಿದ್ದೀವಲ್ಲ ನಾವು ಎಂಥ ಒಳ್ಳೆ ಗೊಡ್ವೈದಿಕರಾಗ್ಬಿಟ್ವಿ ಅಂತ ಹೇಳಿ ತಮ್ಮಂತಾವೇ ನಿಂದೆ ಮಾಡ್ಕೊಳ್ತಾ ಯಜ್ಞ ಇಲ್ಲ ಈ ಸುಮ್ಮನೆ ಗೊಡ್ ಇದೆ ಎಂಥ ಉಪಯೋಗ ಇದೆ ಸುಮ್ಮನೆ ಸಾಕ್ಷಾ ಭಗವಂತ ಇರ್ಬೇಕಾದ್ರೆ ಯಜ್ಞವಂತ ಇನ್ನಂತೆ ಯಾರಿಗೋಸ್ಕರ ಯಜ್ಞವೋ ಯಾರನ್ನು ಯಜ್ಞ ಕೊಂಡಾಡುತ್ತೋ ಅವನೇ ಬಂದವನಾದಾಗ ಅವನನ್ನು ಬಿಟ್ಕೊಂಡು ಇನ್ನೂ ಯಜ್ಞ ಮಾಡಬೇಕು ಅಂತ ನಾವು ಕುಟ್ಕೊಂಡ್ಬಿಟ್ವಲ್ಲ ಎಂತ ದಡ್ತನ ನಮ್ದು ಅಂತ ಹೇಳ್ಬಿಟ್ಟು ತಮ್ಮಂತಾವೇ ಬೈಕೊಳ್ತಾ ತಮ್ಮ ಪತ್ನಿಯರನ್ನು ಹೆಣ್ಮಕ್ಳನ್ನು ಹೊಗಳ್ತಾ ಕೊಂಡಾಡ್ತಾ ನೀವೇ ಪುಣ್ಯಾತ್ಮರು ನೀವೇ ಭಕ್ತ ಭಾಗ್ಯವಂತರು ನೀವೇ ಕೃತಾರ್ಥರಾದ್ರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಪ್ರಶಂಸೆ ಮಾಡ್ತಾರೆ, ಅವ್ರ ಅಲೌಕಿಕವಾದ ಭಕ್ತಿ ಇರ್ಕೊಂಡು ಸಂತೋಷ ಬೇರೆ ಪಟ್ಟವರಾದ್ರು. ಯಾವ ಪರಮಾತ್ಮಲ್ಲಿ ಭಕ್ತಿ ಬರಲಿಲ್ಲ ಅವನು ಹೋಗ್ಬೇಕು ಅಂತ ಅನಿಸಲಿಲ್ಲ ನಮ್ಮ ಜನ್ಮಕ್ಕೆ ಧಿಕ್ಕಾರ, ಬ್ರಾಹ್ಮಣ ಜನ್ಮಕ್ಕೆ ಧಿಕ್ಕಾರ, ನಮ್ಮ ಈ ಮೂರು ವೇದ ಇದೆಯಲ್ಲ ಹೊಳೆ ಹಾಕ್ಬೇಕು, ಮೂರು ವೇದ ತಗೊಂಡು ಮೂರು ವೇದ ಪುಸ್ತಕ ಫೋಟ್ ಹಾಕ್ಬೇಕು, ಮೂರು ವೇದಕ್ಕೂ ಧಿಕ್ಕಾರ, ನಮ್ಮ ವ್ರತ ಯಜ್ಞ ಆಗೋದಕ್ಕೆ ಧಿಕ್ಕಾರ, ನಮ್ಮ ಯಜ್ಞ ವ್ರತ ದಿಗ್ ಬಹುಜ್ಞತ, ನಾವು ಮೂರು ಶ್ರೌತಿ ಅಪಸಂಬರ ಓದಿದೀವಿ ಯಜ್ಞ ಅಶ್ವ ಯಾರಕ್ಕೆ ತುಶ್ರೌತಿ ಎಲ್ಲ ಹೊಳೆ ಹಾಕ್ರಿ ಎಲ್ಲ ಬೆಂಕಿ ಹಾಕ್ರಿ, ನಮ್ಮ ಕುಲಕ್ಕೂ ಧಿಕ್ಕಾರ ನಮ್ಮ ಯಜ್ಞಕ್ಕೂ ಧಿಕ್ಕಾರ, ನಾವು ಭಗವದ್ ವಿಮುಖರಾದ ಬಿಟ್ವಿ ಭಕ್ತಿಹೀನರಾದ್ವಿ ಮೇಲೆ ನಮ್ದು ಏನಕ್ಕೂ ಕಿಮ್ಮತ್ತಿಲ್ಲ ಬೆಲೆ ಇಲ್ಲ ಪ್ರಯೋಜನ ಇಲ್ಲ, ದಂಡ ನಾವು ಮಾಡಿದ ಯಜ್ಞ ಆಗಾದಿವು ಅಂತೇಳಿ ತಮ್ಮನ್ನ ತಾವು ಬೈಕೊಂಡು ತಮ್ಮ ಯಜ್ಞವನ್ನ ನಿಂದೆ ಮಾಡಿಕೊಂಡು ತಮ್ಮ ಜಾತಿಯನ್ನು ವೇದವನ್ನು ಎಲ್ಲವನ್ನು ಬಂದ್ಬಿಡಿ ಗೊಡ್ಡು ಇದಕ್ಕೆ ತರ ಇದು ಅಂತ ಹೇಳ್ಕೊಂಡು ಬೈಕೊಂಡು ನಾವು ಗುರುಗಳಂತೆ ಬ್ರಹ್ಮಾನಾಂ ಬ್ರಾಹ್ಮಣೋ ಗುರು ನಾವು ಉಪದೇಶ ಮಾಡಿ
ಚಚ್ಕೋಬೇಕು. ಆ ಭಗವಂತ ಮಾಯನ ಮೋಹಿತರಾದವರಾಗಿ ನಾವು ಯೋಗಿಗಳಿಗೂ ಮೋಹನ ಉಂಟು ಮಾಡೋಣ. ಮೋಹನ ಇದುವಲ್ಲ ನಾವು ಯಾವ ನಾವು ಗುರುಗಳಾಗಿ ಮನುಷ್ಯರಿಗೆ ನಮ್ಮ ಸ್ವಾರ್ಥದಲ್ಲಿ ನಮ್ಮ ಆತ್ಮೋದ್ಧಾರ ಮಾಡುವಂತ ಭಗವಂತನೇ ಬಂದಿದ್ದಾಗ ಅದಕ್ಕೆ ಹೋಗಿದೆ ನಿಮಗೆ ಈ ಹೊಗೆ ಕೂಡ್ಕೊಂಡು ಈ ಕೆಟ್ಟ ಯಜ್ಞ ಈ ಕೆಟ್ಟ ಇದ್ರ ಅವನೇ ಭಕ್ತಿ ಅವ್ನು ಬೇಡ ಅಂತ ನಿಜಾಡಿಗೆ ಯಜ್ಞ ಭಕ್ತಿ ಕೊಡ್ಲಿಲ್ಲ ಅಂದ್ಮೇಲೆ ಯಾತಕ್ಕೆ ಯಜ್ಞ ಯಜ್ಞ ಪತ್ನಿ ಪತ್ನಿ ನೋಡು ವಿಪ್ರ ಪತ್ನಿ ಇರಲ್ಲ ಯಜ್ಞ ನಡೀಲಿ ಬಿಡ್ಲಿ ಏನಲ್ಲ ಹಾಕೊಳ್ಳಿ ಹೊಟ್ಟವರು ಭಗವಂತ ನೋಡ್ಕೊಂಡ್ಬಂದು ಸಾಕ್ಷಾತ್ ದರ್ಶನ ಮಾಡಿದ್ರು ನಾನು ನಮಸ್ಕಾರ ಮಾಡು ಇವರು ಇಲ್ಲೇ ಗೊಡ್ಡ ಅಷ್ಟು ಹೇಳ್ಬಿಟ್ಟು ತಮ್ಮನೇ ತಾ ಬೈಕೋತಾ ಇದ್ದಾರೆ ತಮ್ಮನ್ನ ನಿಂದೆ ಮಾಡ್ಕೊತಾರೆ. ಈ ಆತಕ್ಕೆ ಈ ಯಜ್ಞಕ್ಕೂ ಧಿಕ್ಕಾರ, ಈ ಬ್ರಾಹ್ಮಣಕ್ಕೂ ಧಿಕ್ಕಾರ, ಈ ಮಂತ್ರಕ್ಕೂ ಧಿಕ್ಕಾರ, ಈ ಹೋಮಕ್ಕೂ ಧಿಕ್ಕಾರ, ಯಾವ್ದು ಬೇಡ ಎಂತದ್ದು ಬೇಡ ಅಂದ್ಬಿಟ್ಟು ಬೈಕೋತಾರೆ. ಓಹೋ ಪಶ್ಯತೇ ಜಗದ್ಗುರುಭಾವಂ ಯೋ ವಿಧ್ಯನ್ನ ಮೃತ್ಯುಪಾಶಾನ್ ಗೃಹಾಭಿಧಾ. ನೋಡ್ರಪ್ಪ ನಮ್ಮ ನಮ್ಮ ಪತ್ನಿಯರಿಗೆ ನಮ್ಮ ಹೆಣ್ಮಕ್ಳಿಗೆ ಎಂಥ ಪ್ರೇಮ. ಭಗವಂತನಾದ ಜಗದ್ಗುರು ಆದ ಕೃಷ್ಣನಲ್ಲಿ ಯಾವ ಭಕ್ತಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಯಜ್ಞವನ್ನೆಲ್ಲ ನೋಡೋದು ಬಿಟ್ಟು ಯಜ್ಞ ಭಾವ ವಿಷ್ಣು ಇಟ್ಟ ಯಜ್ಞವೋಗಿ ವಿಷ್ಣು ಸಾಕ್ಷಾತ್ ವಿಷ್ಣು ಬಂದ ಅಂತ ಅವ್ರು ಬಿಟ್ಟು ಯಜ್ಞ ಯಜ್ಞ ಮಾಡ್ತೀನಿ ನಿಮಗೆ ಯಜ್ಞಂಗೆ ಯಾರು ಪ್ರೇಮ ಬಂತು ಯಾರಿಗೂ ಬರದೆ ಅಂತ ದುರಂತ ಭಾವವನ್ನು ಹೊಂದಿ ಅವರು ಮೃತ್ಯುಪಾಶದಿಂದಲೇ ಬಿಡುಗಡೆ ಹೊಂದಿದ್ರು. ಅವರು ಕತ್ತರಿಸ್ಕೊಂಡು ಬಿಟ್ರು ನಮಗಿನ್ನೂ ನಾಳೆ ಯಾವ ಇಷ್ಟ ಮಾಡ ನಾಳೆ ಯಾವ ಕರ್ಮ ಮಾಡ ಆಯ್ತು ರೇಷ್ಮೆ ಹೊಳ ತಾನೇ ಬಿಟ್ಕೊಂಡು ನೀರು ಸಿಕ್ಕಾಕೊಂಡು ಹಂಗಿನೇ ಕರ್ಮ ಪಾಶಿ ಸಿಕ್ಕಾಕೊಂಡು ಕರ್ಮ ಬಂಧನಕ್ಕೆ ಹಾಕೊಂಡು ಏನು ಮಡಿ ಮಣಿಂದ ಹಾರಾಡ್ಕೊಂಡು ಬುದ್ಧಿಯೇ ಸಂಸ್ಕಾರ ನೋಡಿ ಹೆಂಗಸರಿಗೆ ಉಪನಯನ ಇಲ್ಲ ಉಪಶೌಲ ಇಲ್ಲ ಯಾವುದೇ ವ್ರತ ಪ್ರತಿಷ್ಠೆ ಇಲ್ಲ ಯಾವ ಸಂಸ್ಕಾರ ಇಲ್ಲ ಗುರುವಾಸ ಇಲ್ಲ ಅವರಿಗೆ ಮಹಾಭಗವಂತ ಅಪಾರ ಭಕ್ತಿ ನಮ್ಗೆ ಯಾತಕ್ಕೋ ಬೆಳಗ್ಗೆ ಪಂಚಮಾತ ಕುಟ್ಟೋದಷ್ಟೇ ಅವ್ರೇ ಇರ್ಬೋದು ಅದೆಲ್ಲ ಸುಳ್ಳು ಸಂಸ್ಕಾರವಿಲ್ಲ ಇವರಿಗೆ ಗುರುಕುಲವಾಸವಿಲ್ಲ ಇವರಿಗೆ ತಪಸ್ಸು ಅನ್ನೋದಿಲ್ಲ ಆತ್ಮೀಯ ಮೀಮಾಂಸ ಓದು ತರ್ಕ ಓದು ಶೌತ ಓದು ಅದೇನಿಲ್ಲ ಯಾವ ಅಗ್ನಿಹೋತ್ರ ಕ್ರಿಯೆ ಇಲ್ಲ ಯಜ್ಞಾದಿಗಳಿಲ್ಲ ಮಹಾಭಗವದ್ಭಕ್ತರು ಅಪಾರ ಭಗವದ್ಭಕ್ತರು ಇವ್ರು ಎಷ್ಟೆಲ್ಲ ಇಟ್ಕೊಂಡ್ರು ಏನಿಲ್ಲ ಲೊಳಗಟ್ಟೆ ಮೂಢಾನಾಂ ಪ್ರಮತ್ತಾನಾಂ ಗೃಹೇ 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 ಹಯಾ ಅಹೋ ಮಾಸ ಗೋಪವಾಕ್ಯೈ ಸತಾಂ ಗತಿಃ. ಅಯ್ಯೋ ನಮ್ಮ ಸ್ವಾರ್ಥ ಮೂರು ಏನೋ ಸ್ವರ್ಗ ಪಡ್ಕೋಬೇಕು ಏನೋ ಅದನ್ನ ಪಡ್ಕೋಬಿದ್ದೋಬೇಕು ಭ್ರಾಂತರಾಗಿ ನಾವು ಪ್ರಮತ್ತರಾಗಿ ಗೃಹಕ್ರಮ ಮುಗಿಬಿಟ್ಟಿದೀವಲ್ಲ. ನಾ ಗೋಪಾಲಕರಿಂದ ಪರಮಾತ್ಮ ನಮಗೆ ಜ್ಞಾಪ ಮಾಡಿಸಿದ್ನಲ್ಲ ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಕಂಡ್ರು ಪರಮಾತ್ಮ ಕಾಯ್ತಾ ಇದ್ದಾನೆ ಕೊಡ್ರೋ ಮುಂದೆ ಕೊಡೋ ಬುದ್ಧಿ ಬರಲಿಲ್ವಲ್ಲ ಎಂಥ ದೌರ್ಭಾಗ್ಯ ಎಂಥ ಯಜ್ಞ ಸಮಸ್ತ ಯಜ್ಞ ಫಲ ವಿಶ್ವವೇದಾಂತ ಎಲ್ಲ ಯಜ್ಞ ಫಲವೂ ಅಲ್ಲೇ ಇದ್ದಾರೆ ಆ ಪರಮಾತ್ಮ ಬಂದಾಗಲೂ ಇವರಿಗೆ ಯಾರು ಬರಲಿಲ್ಲ ಅಂತಂದ್ರೆ ಎಂಥ ಬಡ್ಡು ವೈದ್ಯರು ಆ ಹೊಗೆ ಕುಡಿದು ಕುಡಿದು ಹೋಗಿ ಕಣ್ಣಲ್ಲ ಬುದ್ಧಿ ಬೇಕು ಹೊರಡಿದೆ. ಗೋಪವಾಕ್ಯೈ ಸತಾಂ ಗತಿ ಗೋಪವಾಕ್ಯಗಳಿಂದ ಆ ಸತ್ಪುರುಷದ ಗತಿಯಾಗಿರ್ತಕ್ಕಂತಹ ಆ ಪರಮಾತ್ಮ ಎಚ್ಚರಿಸಿದ್ರು ಆ ನೆನಪನ್ನು ಮಾಡಿಸಿದ್ರು ಆದ್ರೂ ಕೂಡ ನಮ್ಗೆ ಅನ್ಯಥಾ ಪೂರ್ಣ ಕಾಮಸ್ಯ ಕೈವಲ್ಯಾದಾಶ್ಯಾಂಪತೇಹಿ ಈಶಸ್ಯೈ ತದ್ವಿಡಂಬನಂ. ಭಗವಂತನು ಪೂರ್ಣ ಕಾಮನಾಗಿದ್ದಾನೆ ಕೈವಲ್ಯ ಮೋಕ್ಷದ ಉಂಟ ಕಾಮನೂ ಪೂರ್ಣ ಮಾಡುವನು. ನಮ್ಮನ್ನು ಎಚ್ಚರಿಸುವುದೇ ಪ್ರಯೋಜನವಲ್ಲದಿದ್ದರೆ ನಮ್ಮಂತಹ ಕ್ಷುದ್ರ ಜೀವದಿಂದ ಅವನಿಗೇನಾಗ್ಬೇಕಾಯ್ತು ಖಂಡಿತ ಅವನು ಇದೇ ಉದ್ದೇಶದಿಂದ ಬೇಡುವ ನೆಪ ಮಾಡ್ಕೊಂಡು ಬಂದ ಹಾಗಿದ್ದ ಅವನು ಬೇಡುವ ಅವಶ್ಯಕತೆ ಏನಿತ್ತು ಬೇಡಿದ್ರು ನಮಗೆ ಅಯ್ಯೋ ಎಂತ ದುರ್ಬುದ್ಧಿ ಬಂತು ಕೊಡುವ ಬುದ್ಧಿ ಬರಲಿಲ್ವಲ್ಲ ಪರಮಾತ್ಮ ಕೊಟ್ಟು ಕೃತಾರ್ಥರಾಗುವಂತಹ ಬುದ್ಧಿ ಬರಲಿಲ್ವಲ್ಲ ಯಜ್ಞವನ್ನು ತೊಳೆದು ಎಲ್ಲ ಕುಂಡಕ್ಕೂ ನೀರು ತುಂಬಿ ಹೋಗಿ ಪರಮಾತ್ಮ ನೋಡೋದು ಬಿಟ್ಟು ಇನ್ನೂ ಯಜ್ಞ ಯಜ್ಞ ಕೂತ್ಕೊಂಡ್ವಲ್ಲ ದಡ್ಡ ಏನ್ ಹೇಳ ಮಂಕತನಕ್ಕೆ ನಾವು ಎಷ್ಟು ಈ ಉದ್ದೇಶದಿಂದ ಬೇಡುವ ನೆಪ ಮಾಡಿದ್ವು ಅವನಿಗೆ
ಆಶಿಷ್ಯ ಒಡೆಯನಾಗಿರ್ತಕ್ಕವನು ಹೋಗಿಲ್ಲ ಅನ್ಯಥಾಪೂರ್ಣ ಹೇಳಿದಲ್ಲ. ಸ್ವಯಂ ಪೂರ್ಣ ಕಾಮನು ಮೋಕ್ಷದಲ್ಲಿ ಉಂಟಾಗುವ ಕಾಮನೆಯನ್ನು ಮಾಡುವಂಥವನು ನಮ್ಮ ಎಚ್ಚರಿಸುವ ಪ್ರಯೋಜನ ಇದ್ದಿದ್ದ ಇಂತಹ ಕ್ಷುದ್ರ ಜೀವನ ನಮಗೇನಾಗಬೇಕಾಗಿತ್ತು ಕಡಿಮೆ ಅವನೇ ನಮ್ಮ ಈ ಉದ್ದೇಶದಿಂದ ನಮ್ಮ ಬೇಡುವ ಪ್ರಯತ್ನ ಮಾಡಿ ನಮ್ಗೆ ಹಿಂಗೆ ಮಾಡ್ದ ಇದ್ದ ಅವ್ನಿಗೆ ಇನ್ನೇನೇ ಬೇಕಾಗಿತ್ತು ಅವನಿಗೆ ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಮಾಡಿದ ಅದು ನಾವು ಪರೀಕ್ಷೆ ಪಾಸ್ ಆಗಲಿಲ್ಲ ಅಲ್ಲ ಫೇಲ್ ಆಗ್ಬಿಟ್ವಿ ನಾವು ಕೊಡಲಿಲ್ಲ ಅವನಿಗೆ ಇದು ಮಾಡಲಿಲ್ಲ ಯಜ್ಞ ನಮ್ಗೇನು ಪ್ರಯತ್ನ ಮಾಡಲಿಲ್ಲ ನಮ್ಮ ಇನ್ನಷ್ಟು ಬಂಧನ ಮಾಡಿ ಕಟ್ಟ ಕೋಸ್ಬಿಡ್ತೇವೆ ಹೊರತು ಭಗವದ್ ವಿಮುಖದ ಮಾಡ್ಬಿಡ್ತೀವಿ ನಮ್ಮನ್ನ ಲಕ್ಷ್ಮೀದೇವಿಯು ಕೂಡ ಸಮಸ್ತ ಜಗತ್ತಲ್ಲರೂ ದೇವತೆಗಳೆಲ್ಲರೂ ಲಕ್ಷ್ಮೀದೇವಿಯನ್ನು ಇಷ್ಟಪಡ್ತಿದ್ರು ಯಾರ ಹತ್ರಕ್ಕೂ ಹೋಗದೇನೆಯೇ ತನ್ನ ಚಂಚಲತೆ ಗರ್ವ ಎಲ್ಲವನ್ನು ಪರಿತ್ಯಾಗ ಮಾಡಿ ನಿರಂತರ ಪರಮಾತ್ಮ ಚರಣ ಕಮಲವನ್ನೇ ಸೇವನೆ ಮಾಡ್ತಾ ಇದ್ದಾರಲ್ಲ ಅಂತಹ ಪ್ರಭುವು ಇದರಲ್ಲಿ ಭೋಜನವನ್ನು ಯಾಚಿಸುವುದು ಜನರನ್ನು ಮೋಹಗೊಳಿಸುವುದಕ್ಕಾಗಲ್ಲ ಮತ್ತೆ ನಮ್ಮಲ್ಲಿ ಬಂದು ಭೋಜನ ಬೇಡ್ದ ನಮ್ಮಲ್ಲಿ ಭೋಜನ ಕೇಳ್ದ ಅಂತಂದ್ರೆ ಇದೊಂದು ವಿಡಂಬನೆಯ ಹೊರತು ನಿಜವಾಗಿಯೂ ಅವನು ಬೇಡುವಂತಹ ಅವಶ್ಯಕತೆ ಇರಲಿಲ್ಲ ಅದು ನಮ್ಮ ಭಾಗ್ಯ ಹೇಳು ನಮ್ಮ ಬುದ್ಧಿ ಹೇಳು ನಾವು ಏನ್ ಮಾಡಿದ್ವಿ ಅದಕ್ಕೆ ದೇಶಕಾಲ ಪೃಥಕ್ ದ್ರವ್ಯಂ ಮಂತ್ರತಂತ್ರ ದ್ವಿಜೋಗ್ನಯ ದೇವತಾ ಯಜಮಾನಶ್ಚಾಕ್ರದು ಧರ್ಮಶ್ಚಯನ್ಮನಃ ಯಾಕಂ ಗೊತ್ತಿಯೂ ಯಾವ ಮಯನೋ ದೇಶ ಕಾಲ ದ್ರವ್ಯ ಮಂತ್ರ ತಂತ್ರ ಋತ್ಯಜರು ಅಗ್ನಿಗಳು ದೇವತೆಗಳು ಎಲ್ಲರೂ ಯಜ್ಞವಲ್ಲ ಯಾವ ಪರಮಾತ್ಮನ ಮಯವೋ ಅಂತ ಪರಮಾತ್ಮ ಮಯನಾಗಿರ್ತಕ್ಕಂಥ ಸಾಕ್ಷಾತ್ ವಾಸುದೇವ ಭಗವಂತ ಬಂದ್ಬಿಟ್ಟು ಇಲ್ಲಿ ನಮ್ಗೆ ಅನ್ನ ಬೇಡದ ಭಿಕ್ಷೆ ಬೇಡದ ಇದೆಂಥ ವಿಡಂಬನೆ ಇದೆಂಥ ಒಂದು ಲೋಕ ಲೀಲೆ ಅದು ಎಂಥ ಲೀಲೆ ಆಡ್ಬಿಟ್ಟ ಅವನು ಶ್ರೇಷ್ಠ ಭಗವಾನ್ ಸಾಕ್ಷಾತ್ ವಿಷ್ಣುರ್ಯೋಗೇಶ್ವರೇಶ್ವರ ಜಾತೋ ಯದುಶ್ವಿತ್ಯಶೃಣ್ಮಿ ಯಾ ಜಾತೋ ಯದು ಮೂಢರಾಗಿ ನಾವು ಇದನ್ನ ಕುರಿತಾದ ಮೂಢ ಆಗ್ಬಿಟ್ಟು ನಾವು ಯೋಗೇಶ್ವರನಾದ ಈಶ್ವರನಾದ ಭಗವಂತನು ವಿಷ್ಣುವು ಸಾಕ್ಷಾತ್ ಕೃಷ್ಣ ರೂಪದಲ್ಲಿ ಯದುಕುಲದಲ್ಲಿ ಅವತಾರ ಮಾಡಿದಾನೆ ಸಾಕ್ಷಾತ್ ಈಶ್ವರನೇ ನಾರಾಯಣನ ವಿಷ್ಣುವೇ ಯದುಕುಲದಲ್ಲಿ ಕೃಷ್ಣ ರೂಪದಿಂದ ಅವತಾರ ಮಾಡಿದಾನೆ ಈ ಮಾತು ನಾವು ಕೇಳಿದೀವಿ ಆದರೂ ಕೂಡ ಯಾವ ಮಾಯಿಂದ ಮೋಹಿತರಾದವರಾಗಿ ನಾವು ಇದನ್ನು ಹೃದಯದವರಾಗ್ಬಿಟ್ಟೋ ಎಂಥ ದಡ್ಡದನ ಹೆಂಗಸರು ಇಂಥ ಪುಣ್ಯ ಬಂದರು ಇವ್ರು ನೋಡ್ಕೊಂಡು ಬಂದರು ಇವ್ರು ಯಾವ ಗುರುಕುಲ ವಾಸ ಮಾಡಿಲ್ಲ ವೇದಾಧ್ಯಯನ ಮಾಡಿಲ್ಲ ಶ್ರೋತಾಧ್ಯಯನ ಮಾಡಿಲ್ಲ ಯಜ್ಞಾಗಾದ ಮಾಡಿಲ್ಲ ಇವರು ಎಲ್ಲರೂ ಭಗವಂತನ ಪ್ರೇಮ ಇಟ್ಕೊಂಡು ಭಗವಂತ ಮುಟ್ಟಿಬಿಟ್ರು ನಮ್ಗೇನು ಅದಕ್ಕೆ ಕರ್ಮ ಕಿಂಪರಂ ಕರ್ಮ ತಡಂ ಏನಾಳು ಕರ್ಮ ಏನಾಳು ಜಡತ್ವ ಉಂಟು ಮಾಡುತ್ತೆ ಹೊರತು ಕರ್ಮ ಏ ಯಾರಿಂದ್ರೆ ಈ ಭಕ್ತಿ ಬಂತು ಹರಿಯಲ್ಲಿ ಹೇಳ್ತೀಯ ನೋಡಿದ್ರೆ ಹಿಂದಿಲ್ಲ ಅಯ್ಯೋ ನಾವೇ ಚಂದ್ರಕಣಪ್ಪ ಯಾವ ನಮಗೆ ಇಂಥ ಕೃಷ್ಣ ಭಕ್ತರ ಪತ್ನಿ ಕೃಷ್ಣ ಭಕ್ತರಾದ ಸ್ತ್ರೀಯರು ನಮ್ಮ ಪತ್ನಿ ಆಗಿದಾರಲ್ಲ ನಿಜವಾಗ ನಾವು ಧನ್ಯರು ನಾವು ಕೃತಾರ್ಥರು ಯಾವ ನಮ್ಮ ಸ್ತ್ರೀಯರ ಭಕ್ತಿಯಿಂದ ನಮಗೂ ಕೃಷ್ಣನ ಚೂರು ಭಕ್ತಿ ಉಂಟಾಗ್ತಾ ಇದೆಯೋ ಕೃಷ್ಣನ ಪ್ರವೃತ್ತಿ ಉಂಟಾಗ್ತಾ ಇದೆಯೋ ನಮ್ಮ ಸ್ತ್ರೀಯರ ಪಾದ ತೊಳೆಯಬೇಕು ನಮ್ಮ ಸ್ತ್ರೀಯರ ಪುಣ್ಯಾತ್ಮರು ಮಹಾಭಕ್ತರು ಅವರೆಲ್ಲ ಮಹಾಪುಣ್ಯಾತ್ಮರು ಅವರೆಲ್ಲ ಕೃಷ್ಣನ ಏಕಾಂತ ಭಕ್ತರು ಅವರು ಕೃಷ್ಣನ ನಮ್ಗೆ ತೋರಿಸಿದ್ರು ನಮಗೆ ನಮ್ಗೆ ಗುರುಗಳು ಅವರು ಕೃಷ್ಣನ ತೋರಿಸ್ಕೊಟ್ಟು ಕೃಷ್ಣನ ಮಹಿಮೆಯನ್ನು ತೋರಿಸ್ಕೊಟ್ಟು ನಮಗೆ ನಮ್ಮನ್ನು ಕಣ್ಣು ತಿರುಗಿಸ್ಕೊಟ್ಬಿಟ್ರು ನಮ್ಮ ಜನ್ಮ ಸಾರ್ಥಕ ಮಾಡಿದ್ರು ಇವಾಗ ಇವರು ಬಹಳ ಪುಣ್ಯಾತ್ಮರಿಗೆ ಈ ನಮ್ಮ ಪತ್ನಿಯರಿಗೆ ನಾವು ನಮಸ್ಕಾರ ಮಾಡಬೇಕು ಅದು ಈ ಮೂಲಕ ಕೃಷ್ಣ ಇವರ ಇನ್ನೊಂದಾದ್ರು ಕೃಷ್ಣನ ನೋಡುವಂತಹ ಕರ್ತಕರುವಂತಹ ಭಾಗ್ಯ ಸಿಗುತ್ತೆ ಅಂತ ಅಂತ ನಮಸ್ತೆ ಕೃಷ್ಣಾಯ ಕುಂಠಮೇಧಸೆ ಯನ್ಮಾಯ ಮೋಹಿತ ಧಿಯಃ ಭ್ರಮಾಮಹ ಕರ್ಮವರ್ತ್ಮಸು ಕೃಷ್ಣನಿಗೆ ನಮಸ್ಕಾರ ಅಕುಂಠ ವೇದನೆ ಎಂದಿಗೂ ಕುಂಠಿತವಾಗದ ಅರಿವಿಲ್ಲನುಳ್ಳ ಮುಕ್ಕಾಗದ ಅರಿವನ್ನು ಮುಕ್ಕಾಗದ ಅರಿವನ್ನುಳ್ಳ ಸರ್ವಜ್ಞನಾದ ಕೃಷ್ಣನಿಗೆ ನಮಸ್ಕಾರ ಯಾವ ಪರಮಾತ್ಮನ ಮಾಯಿಂದ ಮೋಹಿತರಾದ ಬುದ್ಧಿಯುಳ್ಳವರಾಗಿ ನಾವು ಈ ಕರ್ಮವರ್ಮ ಮಾಡಿ ಭ್ರಮಾಮಹ ನೋಡು ಕರ್ಮವರ್ತ್ಮಸು ಭ್ರಮಾಮಹ
ಈ ಪರಮಾತ್ಮನ ಮಾಯೆಯಿಂದ ಮೋಹಿತರಾಗಿ ಈ ಕರ್ಮ ಮಾರ್ಗದಲ್ಲಿ ನಾವು ಸುತ್ತಾ ಇದ್ದೀವಿ. ಭ್ರಾಂತಿ ಇದು ಈ ಕರ್ಮ ಮಾರ್ಗ ಸುತ್ತಂತ ಭ್ರಾಮೆ ನಮ್ಗೆ ಯಾಕೆ ಬರ್ಬೇಕು? ನಮ್ಗೆ ಬೇಡ ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಸಾಕು. ದೈವ ಮಾರ್ಗ, ಕರ್ಮ ಮಾರ್ಗ ಇದರ ಬಂಧನ. ಕರ್ಮ ಇದರ ಕರ್ಮ ಕ್ಲೇಶಕರ, ಭಾಳ ಡಿಪೆಂಡೆನ್ಸ್ ಜಾಸ್ತಿ. ಇಪ್ಪತ್ತೆಂಟು ತುಪ್ಪ ತಗೊಂಬ, ದುಡ್ಡು ತಗೊಂಬ, ರಸ್ತೆ ತಗೊಂಬ, ಅದು ತಗೊಂಬ, ಹೊಗೆ ಕುಡಿ, ಜಾಗ ಮಾಡು, ಅದು ಮಾಡು, ತೊಂದರೆ. 10 ಜನಕ್ಕೆ ತೊಂದರೆ, ಎಲ್ರಿಗೂ ತೊಂದರೆ. ಪರಮಾತ್ಮನ ಮಾಯಿಂದ ಮೋಹಗೊಂಡ ಬುದ್ಧಿಯುಳ್ಳವರಾಗಿ ಕರ್ಮವಾಗಿ ನಾವು ಸುತ್ತಾ ಇದೀವೋ, ಅಲಿತಾ ಇದೀವೋ, ಭ್ರಾಂತರಾಗಿದೀವೋ ಅಂತ ಪರಮಾತ್ಮ ನಮಸ್ಕಾರ. ನಮ್ಗೆ ಸಾಕು, ನಮಗೆ ಈ ಕರ್ಮ ಮಾರ್ಗ ಬೇಡ, ಕರ್ಮ ಬಿಟ್ಟು ನಮ್ಗೆ ಭಕ್ತಿ ಮಾರ್ಗವೇ ಇರಲಿ. ಸವೈನ ಅಜ್ಜ ಪುರುಷ ಸ್ವಮಾಯ ಮೋಹಿತಾತ್ಮನಾಂ ಅವಿಜ್ಞಾತಾನುಭಾವಾನಾಂ ಕ್ಷಂತುಮರ್ಹತ್ಯತಿಕ್ರಮಂ. ಆದಿಪುರುಷನಾದಂತಹ ಪರಮಾತ್ಮ ಭಗವಂತ ನಮ್ಮ ಈ ಅಪರಾಧವನ್ನು ಕ್ಷಮಿಸಲಿ, ನಮ್ಮ ಬುದ್ಧಿಯಲ್ಲಿದ್ದಂಥ ಮಾಯನ್ನು ಮೋಹಮಾನ ಹೋಗಲಾಡಿಸಲಿ. ಈ ನಮ್ಮ ಬುದ್ಧಿಯಲ್ಲಿ ಒಂದು ಮಾಯೆ ಉಂಟಾಗಿದೆಯಲ್ಲ, ಈ ಮಾಯೆಯಿಂದ ಮೋಹಿತರಾಗಿದ್ದೀವಲ್ಲ, ಇದನ್ನು ಕಳೆದ್ಬಿಟ್ಟು ಅಪಾರವಾದ ಪ್ರಭಾವ ತಿಳಿಯದೆ ಅಜ್ಞಾನಿಗಳ ಇದ್ದೀವಲ್ಲ, ಇದನ್ನು ಕಳೆದ್ಬಿಟ್ಟು ಪರಮಾತ್ಮ ಭಕ್ತಿ ಕೊಡಲಿ ಸಾಕು. ಕರ್ಮದ ಭಕ್ತಿ ಬರಲಿ, ಅಂತರ್ಮುಖತೆ ಬರಲಿ, ಭಗವತ್ಪ್ರೀತ್ಯಸ್ಥವಾಗಿ ನಾವು ಯಾವಾಗಲೂ ಏನು ಮಾಡಿ ಭಗವತ್ಪ್ರೀತ್ಯಸ್ಥ ನಡೀತಾ ಇತ್ತು. ಅದು ಏನೋ ಅನಿವಾರ್ಯ ನಡೀತಲ್ಲ ಭಗವತ್ಪ್ರೀತಿ, ಅದೇ ಇಷ್ಟಪಟ್ಟು ಮಾಡೋದೇ ಅನ್ನ ಪರಮಾತ್ಮ ಪ್ರೇಮ. ಸ್ವಾಗಮನುಸ್ಮೃತ್ಯ ಕೃಷ್ಣೇತೇ ಕೃತತೇ ಕೃತಹೇರನಾಃ ದಿದ್ರಕ್ಷವೋಪ್ಯಚ್ಯುತಯೋಃ ಚಯೋಃ ಅವರಿಬ್ರು ಅವರು ತಮ್ಮ ಪಾಪಕ್ಕೆ ತಾವೇ ಪಶ್ಚಾತ್ತಾಪ ಪಡ್ಕೊಂಡು ಅನುಸ್ಮರಣೆ ಮಾಡ್ಕೊಂಡು ಕೃಷ್ಣನಲ್ಲಿ ನಾವು ಅಪಹಾರ ಇದು ಮಾಡಿದ್ವಿ, ಹೇಳದೆ ಮಾಡಿದ್ವಿ, ತಿರಸ್ಕಾರ ಮಾಡಿದ್ವಿ, ಅವಮಾನ ಮಾಡಿದ್ವಿ ಕೃಷ್ಣನಿಗೆ ನಾವು ಅನ್ಕೊಂಡು ಬಹಳ ಬೇಜಾರು ಪಟ್ಕೊಂಡು ಹೋಗಿ ಆಸೆ ಪಟ್ಟವರಾಗಿದ್ದು ಕೃಷ್ಣ ಹೋಗಿ ನೋಡ್ಬೇಕು ಮಾಡೋಣ ಅಂತ ಆಸೆ ಪಟ್ಕೊಂಡಾಗಿದ್ದು ಕೂಡ ಕಂಸನಿಗೆ ಗೊತ್ತಾಗ್ಬಿಟ್ರೆ ನಾವು ಈ ಬ್ರಾಹ್ಮಣರು ಯಜ್ಞ ಮಾಡಿದ ಬ್ರಾಹ್ಮಣರ ಕೃಷ್ಣ ನೋಡ್ಕೊಂಡ್ಬಂದು ಗೊತ್ತಾದ್ರೆ ನಮ್ಮ ಮೇಲೆ ಕಂಸ ನಮ್ಮ ಮೇಲೆ ಅಡ್ವೆಟ್ ಮಾಡ್ಬಿಡ್ತಾನೆ ಎಂದು ಹೆದರ್ಕೊಂಡು ಹೋಗಲೇ ಇಲ್ಲ. ಈಗ ಭಕ್ತಿ ಇವರಿಗೆ ಕೃಷ್ಣನ್ ಸಾಯಿಸಿಕಾಗಿದ್ ಏನೋ ನೀನು ಏ ಈ ಕಂಸ ಭೀತ ಇವರು ಇವ್ರ ಕಂಸಕ್ಕೆ ಎದ್ಕೊಂಡು ಕೃಷ್ಣ ಹೇಳಿಲ್ಲ ಕಂಸದ ಭಯದಿಂದ ನಾವು ಪರಮೇಶ್ವರ ನೋಡಿದ್ರೆ ಅಯ್ಯೋ ನಮಗೆ ನೀ ಕೃಷ್ಣ ಹೋಗ್ಬಿಟ್ಟು ನೋಡಕ್ ಹೋಗಿದ್ದೀನಿ ನೀ ಕೃಷ್ಣ ಬಳಕ ಆಗ್ಬಿಟ್ರಿ ಅಂದ್ರೆ ನಮ್ಗೆ ಹೊಡಿತಾನೆ ಅಂತ. ಪೂಜೆ ಬಲಿ ತಗೋತಾನೆ ನಮ್ಗೆ ಆ ಕಂಸ ಅಂತ ಹೊಡ್ಸ್ಕೊಳ್ಳೋದು ಬೇಡ, ಬಯಸ್ಕೊಳ್ಳೋದು ಬೇಡ, ನಮ್ ಪಾಡ ಆರಾಮ ಇರೋಣ, ಮನೇಲೆ ಇರೋಣ, ಕೃಷ್ಣ ಬೇಡ ಏನು ಬೇಡ. ಇದು ಕರ್ಮ ಫಲ, ಅದು ಪುಣ್ಯ ಫಲ ಮಾಡೋ ಫಲ, ಮನೇಲೇ ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಈ ಶ್ರೀಮದ್ ಭಾಗವತೆ ಮಹಾಪುರಾಣೇಭ್ಯೋ ಸಮಸ್ತ ಸುಖಿನೋ ಭವಂತು.